ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 1 TET ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಉಪಘಟಕದಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂದು ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ತಿಳಿಸಿಕೊಡುತ್ತಿರುವಂಥವರು ಡಾಕ್ಟರ್ SS ಪೂಮಣ್ಣವರ್, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಕೋಆರ್ಡಿನೇಟರ್ ಇಗ್ನೋ BED ಸ್ಟಡಿ ಸೆಂಟರ್ BV ಸಂಗ್ರಾಸ್ ಕಾಲೇಜ್ ಆಫ್ ಎಜುಕೇಶನ್ ಬಾಗಲಕೋಟೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪೇಪರ್ 1 ಫಾರ್ ಕ್ಲಾಸ್ 1 to 5th ಸ್ಟ್ಯಾಂಡರ್ಡ್ವರೆಗೆ ಇರುವಂಥ ಪತ್ರಿಕೆ ಆಗಿದೆ. ಇದರಲ್ಲಿ ಒಟ್ಟು 150 ಅಂಕಗಳು, 150 ಪ್ರಶ್ನೆಗಳಿಗೆ ಇರುತ್ತದೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್, 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1 30 ಮಾರ್ಕ್ಸ್ ಆ್ಯಂಡ್ 30 ಕ್ವಶನ್ಸ್. ಲ್ಯಾಂಗ್ವೇಜ್ 2 30 ಮಾರ್ಕ್ಸ್ ಆ್ಯಂಡ್ 30 ಕ್ವಶನ್ಸ್. ಮ್ಯಾಥಮೆಟಿಕ್ಸ್ ಫಾರ್ ಆಲ್, ದೀಸ್ ಆರ್ ದಿ ಆಲ್ ಫಾರ್ ದಿ ಪೇಪರ್ 1 ಕ್ಯಾಂಡಿಡೇಟ್. ದೋಸ್ ಹೂ ಆರ್ ಇಲೆಕ್ಟೆಡ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಬೋತ್ ಆಲ್ಸೋ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ 30 ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ 30 ಕ್ವಶನ್ಸ್. ಟೋಟಲ್ 150 ಮಾರ್ಕ್ಸ್, 150 ಕ್ವಶನ್ಸ್, 2.5 ಅವರ್ಸ್. ಸೇಮ್ ಆ್ಯಸ್ ಪೇಪರ್ 2 ಫಾರ್ ಕ್ಲಾಸ್ 6 to 8. ಇದು ಒಟ್ಟು ಕೂಡ 2.5 ಗಂಟೆಗಳವರೆಗೆ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ಶಿಶು ಬೆಳವಣಿಗೆ ಹಾಗೂ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಟ್ಟು 30 ಅಂಕಗಳಿರುತ್ತೆ, 30 ಪ್ರಶ್ನೆಗಳಿರ್ತವೆ. ಇನ್ನು ಲ್ಯಾಂಗ್ವೇಜ್ 1 ಅನ್ನು ತೆಗೆದುಕೊಂಡಂಥವ್ರು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು ಅಥವಾ ಹಿಂದಿ ಇರ್ಬೋದು, ಅವರು ಪ್ರಥಮವಾಗಿ ಅದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅಪ್ಲಿಕೇಶನ್ ಹಾಕುವಾಗ. ಅದನ್ನು 30 ಅಂಕಗಳಿಗೆ ಅದನ್ನು ಬರಿಬೇಕಾಗುತ್ತೆ. ಇನ್ನು ಲ್ಯಾಂಗ್ವೇಜ್ 2 ರಾದರ್ ದನ್ ದಿ ಲ್ಯಾಂಗ್ವೇಜ್ 1 ಪೇಪರ್, ಅದನ್ನು ಕೂಡ 30 ಅಂಕಗಳಿಗೆ 30 ಪ್ರಶ್ನೆಗಳಿರ್ತವೆ. ಇನ್ನು ವಿಜ್ಞಾನ ಶಿಕ್ಷಕರಾಗುವಂಥವ್ರು ಅಥವಾ ಗಣಿತ ಶಿಕ್ಷಕರು, ಒಂದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಆಗುವಂಥವ್ರಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು 60 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, 60 ಅಂಕಗಳು ಕೂಡ ಇಲ್ಲಿ ಇರ್ತವೆ. ಇನ್ನು ಕಲಾ ವಿಭಾಗದ ಶಿಕ್ಷಕರಾಗಲಿಕ್ಕೆ ಒಟ್ಟು 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಒಟ್ಟು 150 ಪ್ರಶ್ನೆಗಳು, 150 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ. ಇನ್ನು ಇದರ ಪಠ್ಯ ವಸ್ತುವನ್ನು ನೋಡಿದಾಗ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ, ಮಕ್ಕಳ ಅಭಿವೃದ್ಧಿ ತತ್ವಗಳು, ಅನುವಂಶಿತೆ ಮತ್ತು ಪರಿಸರದ ಪ್ರಭಾವ, ಸಾಮಾಜಿಕ ಅಂಶಗಳಲ್ಲಿ ಸಮಾಜ, ಮಕ್ಕಳು, ವಿಶೇಷವಾಗಿ ಶಿಕ್ಷಕ, ಪೋಷಕರು ಮತ್ತು ಸಹವರ್ತಿಗಳು. ಇನ್ನು ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣ ಪರಿಕಲ್ಪನೆಗಳಲ್ಲಿ ಪಿಯಾಜಿಯವ್ರದ ಸಿದ್ಧಾಂತ, ಕೋಲ್ಬರ್ಗ್ ಸಿದ್ಧಾಂತ, ವೈಗೋಟ್ಸ್ಕಿ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳ ಕುರಿತು ಅಧ್ಯಯನವನ್ನು ಇಲ್ಲಿ ಮಾಡಲಾಗುತ್ತೆ. ಇನ್ನು ಬುದ್ಧಿವಂತಿಕೆಯ ಸಂರಚನೆ, ವಿಮರ್ಶಾತ್ಮಕ ದೃಷ್ಟಿಕೋನ, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸಿ ಥಿಯರಿಗೆ ಸಂಬಂಧಪಟ್ಟಂಥದ್ದು, ಬುದ್ಧಿವಂತಿಕೆಯ ಬಹು ಆಯಾಮಗಳು, ಭಾಷೆ ಮತ್ತು ಚಿಂತನೆ ಕುರಿತು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇನ್ನು ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ, ಲಿಂಗತ್ವದ ಪಾತ್ರಗಳು, ಲಿಂಗ ತಾರತಮ್ಯ, ಶೈಕ್ಷಣಿಕ ಅಭ್ಯಾಸಗಳು, ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು, ಭಾಷೆ ವೈವಿಧ್ಯತೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿಗಳನ್ನು ಆಧರಿಸಿ ವಿಭಿನ್ನತೆಗಳನ್ನು ಅರ್ಥೈಸುವಂಥ ಪ್ರಶ್ನೆಗಳನ್ನು ಈ ಹಂತದಲ್ಲಿ ಕೇಳಲಾಗುತ್ತೆ. ಇನ್ನು ಮೌಲ್ಯಮಾಪನ ಹಂತದಲ್ಲಿ ಕಲಿಕೆಯ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನದಿರುವಂಥ ನಡುವಿನ ವ್ಯತ್ಯಾಸಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲಿ ಮುಕ್ತವಾದಂಥ ಅವಕಾಶ CAC ಅವರಿಗೆ ಇದೆ. ಇನ್ನು ಶಾಲಾಧಾರಿತ ಮೌಲ್ಯಮಾಪನದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ, ಅಭ್ಯಾಸ ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನು ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವಂತಹ ಸಮರ್ಪಕ ಪ್ರಶ್ನೆಗಳ ರಚನೆ ಇಲ್ಲಿ ಆಗಲಾಗಿರುತ್ತೆ. ಇನ್ನು ಇನ್ಕ್ಲೂಸಿವ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಗತ್ಯವುಳ್ಳ ಮಕ್ಕಳು, ಸ್ಪೆಷಲ್ ನೀಡೆಡ್ ಚಿಲ್ಡ್ರನ್, ಅವ್ರನ್ನ ಅರ್ಥವನ್ನು ತಿಳ್ಕೊಬೇಕಾಗತ್ತೆ. ಅವಕಾಶ ವಂಚಿತ ಮಕ್ಕಳು, ಅವ್ರು ಯಾಕೆ ಅವಕಾಶ ವಂಚಿತರಾದರೂ, ಅನುಕೂಲಗಳು ಅನಾನುಕೂಲಗಳೇನು, ಅನುಕೂಲಗಳಿಂತ ಅನಾನುಕೂಲವೇ ಹೆಚ್ಚು ಇರ್ತವೆ. ವಿವಿಧ ಹಿನ್ನೆಲೆಯ ಕಲಿಕಾರ್ಥಿಗಳ ಅಗತ್ಯತೆಯನ್ನು ಪೂರೈಸುವಂಥದ್ದು, ಕಲಿಕಾ ನ್ಯೂನತೆಗಳನ್ನು ಹೊಂದಿರುವ ಮಕ್ಕಳ ಅಗತ್ಯತೆಯನ್ನು ಪೂರೈಸುವಂಥದ್ದು, ಪ್ರತಿಭಾವಂತರು, ಸೃಜನಶೀಲ ಮಕ್ಕಳು, ವಿಶೇಷ ಪರಿಣತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಯನ್ನು ಪೂರೈಸುವಂತಹ ಪ್ರಶ್ನೆಗಳು ಇಲ್ಲಿ ಕೇಳಲಾಗುತ್ತೆ. ಇನ್ನು ಕಲಿಕೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕಲಿಕೆಯ ವಿಧಾನ, ಚಿಂತನೆ, ಮಕ್ಕಳು ಹೇಗೆ ಮತ್ತು ಏಕೆ ಶಾಲೆಯಲ್ಲಿ ಯಶಸ್ಸನ್ನು ಸಾಧಿಸಲು ವಿಫಲಗೊಳ್ತಾರೆ ಅನ್ನೋದನ್ನು ಕುರಿತಾಗಿ, ಬೋಧನೆ ಕಲಿಕೆ ಮತ್ತು ಪ್ರಕ್ರಿಯೆಗಳು,
ಮಕ್ಕಳ ಕಲಿಕಾ ತಂತ್ರಗಳು, ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ, ಕಲಿಕೆ ಸಾಮಾಜಿಕ ಸನ್ನಿವೇಶ, ಸಮಸ್ಯೆಯನ್ನು ಪರಿಹರಿಸುವ ವೈಜ್ಞಾನಿಕ ಅನ್ವೇಷಕನಾಗಿ ಮಗು, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇಲ್ಲಿ ಬರುತ್ತೆ. ಮಕ್ಕಳಲ್ಲಿ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳು, ಅರ್ಥೈಸಿಕೊಳ್ಳುವ ಪ್ರಾಮುಖ್ಯತೆ, ಅರಿವು ಮತ್ತು ಭಾವನೆಗಳು, ಜ್ಞಾನ, ಭಾವನಾತ್ಮಕತೆ, ಪ್ರೇರಣೆ ಮತ್ತು ಕಲಿಕೆ, ಕಲಿಕೆಯನ್ನು ಉದ್ದೀಪನಗೊಳಿಸುವಂಥ ಅಂಶಗಳು, ಇಲ್ಲಿ ವಿಶೇಷವಾಗಿ ವೈಯಕ್ತಿಕ ಮತ್ತು ಪರಿಸರಣಾತ್ಮಕ ಅಂಶಗಳು ಯಾವುವು ಅನ್ನೋದನ್ನು ಇಲ್ಲಿ ಅಧ್ಯಯನ ಮಾಡಿ ನೀವು ಪರ್ಫೆಕ್ಟ್ ಆಗಿರಬೇಕು. ಇನ್ನು ಕೆಲವೊಂದಿಷ್ಟು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಥಮಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1924ರಲ್ಲಿ ವರ್ತನವಾದ ಬಿಹೇವಿಯರಿಸ್ಟಿಕ್ ಅಂತ ಗ್ರಂಥವನ್ನು ಪ್ರಕಟಿಸಿದ್ದು ಜೆ ಬಿ ವ್ಯಾಟ್ಸನ್. ಜೆ ಬಿ ವ್ಯಾಟ್ಸನ್ ಗೊತ್ತಿದೆ, ಬಿಹೇವಿಯರಿಸ್ಟಿಕ್ ಸ್ಕೂಲ್ಸ್ ಆಫ್ ಸೈಕಾಲಜಿಯ ಪ್ರತಿಪಾದಕ. 1890ರಲ್ಲಿ ಮನೋವಿಜ್ಞಾನದ ತತ್ವ ಎಂಬ ಗ್ರಂಥವನ್ನು ಪ್ರಕಟಿಸಿದ್ದು ವಿಲಿಯಂ ಜೇಮ್ಸ್. ಇನ್ನು 1954ರಲ್ಲಿ ಪ್ರೇರಣೆ ಮತ್ತು ವ್ಯಕ್ತಿತ್ವ, ಮೋಟಿವೇಷನ್ ಆ್ಯಂಡ್ ಪರ್ಸನಾಲಿಟಿ ಕೃತಿಯನ್ನು ರಚಿಸಿದ್ದು ಅಬ್ರಾಮ್ ಮಾಸ್ಲೋ. ಹ್ಯುಮನಿಸ್ಟಿಕ್ ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಏನು ಬರ್ತದಲ್ಲ, ಮಾನವತಾವಾದ ಸಿದ್ಧಾಂತದ ಪ್ರತಿಪಾದಕ ಅಬ್ರಾಮ್ ಮಾಸ್ಲೋ ಇದನ್ನಲ್ಲ, ಅವರು ಪ್ರೇರಣೆ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಕೃತಿಯನ್ನು ರಚನೆ ಮಾಡಿದರು. ಇನ್ನು ರಾಷ್ಟ್ರೀಯ ಮನೋವಿಜ್ಞಾನ ಅಕಾಡೆಮಿ 1987ರಲ್ಲಿ ಅಲಹಾಬಾದ್ನಲ್ಲಿ ಏನಾಯಿತು, ಸ್ಥಾಪನೆ ಆಯಿತು. ಇನ್ನು ಕಲಿಕಾ ನಿಯಮಗಳನ್ನು ಪ್ರತಿಪಾದಕರು ಯಾರು ಅಂತೇಳಿ, ಇ ಎಲ್ ತಾರಂಡಾಯಕ್. ಕಲಿಕಾ ನಿಯಮಗಳು ಗೊತ್ತೇ ಇದೆ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಲಾ ಆಫ್ ರೆಡಿನೆಸ್, ಲಾ ಎಕ್ಸಸೈಸ್, ಲಾ ಆಫ್ ಇಫೆಕ್ಟಿವ್ನೆಸ್, ಇದರ ಪ್ರತಿಪಾದಕ ಇ ಎಲ್ ತಾರಂಡಾಯಕ್. ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಮನೋವಿಜ್ಞಾನಿ ಪಾವ್ಲೋ ಅನ್ನೋದನ್ನು, ಇವಾನ್ ಪೆಟ್ರೋವಿಚ್ ಪಾವ್ಲೋ, ರಷ್ಯನ್ ಸೈಕಾಲಜಿಸ್ಟ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮನೋವಿಜ್ಞಾನವನ್ನು ಸೈಕಾಲಜಿಯಾ ಎಂಬ ಕರೆದವರು ಯಾರು ಅಂತಂದರೆ, ಪ್ರಪ್ರಥಮವಾಗಿ ಸೈಕಾಲಜಿಯಾ ಎಂದು ರುಡ್ವಿಲ್ ಗೇಲ್ಕ್ ಅನ್ನೋರು ಪ್ರಪ್ರಥಮವಾಗಿ ಈ ಪದವನ್ನು ಬಳಸಿದರು. ಇನ್ನು ಮನೋವಿಜ್ಞಾನದ ಅತ್ಯಂತ ಪ್ರಾಚೀನ ವಿಧಾನ ಯಾವುದು ಅಂತಂತಿದ್ರೆ ಅದು ಅಂತರಾವಲೋಕನ, ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೇವಲ್ಲ, ಅದು ಇಟ್ ಇಸ್ ಅನ್ ಓಲ್ಡೆಸ್ಟ್ ಸೈಕಾಲಜಿಕಲ್ ಮೆಥಡ್ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಚೈಲ್ಡ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮನೋವಿಜ್ಞಾನದ ಪದದ ಉತ್ಪತ್ತಿಯನ್ನು ನೋಡಿದಾಗ, ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗಸ್ ಎಂಬ ಪದಗಳಿಂದ ಉತ್ಪತ್ತಿ ಹೊಂದಿದೆ. ಸೈಕೆ ಎಂದರೆ ಸೋಲ್ ಅಂದರೆ ಆತ್ಮ, ಲೋಗಸ್ ಎಂದರೆ ಸೈನ್ಸ್ ಆರ್ ಟು ಸ್ಟಡಿ ಅಧ್ಯಯನ. ಆತ್ಮದ ಕುರಿತಾದಂಥ ಅಧ್ಯಯನವೇ ಮನೋವಿಜ್ಞಾನ ಎಂಬ ನಂಬಿಕೆ ನಮ್ಮಲ್ಲೆಲ್ಲರಲ್ಲಿ ಇತ್ತು. ಮನೋವಿಜ್ಞಾನವನ್ನು ಆರಂಭದಲ್ಲಿ ಆತ್ಮದ ಅಧ್ಯಯನ, ಆತ್ಮಶಾಸ್ತ್ರ, ನಂತರ ಮನಃಶಾಸ್ತ್ರ ಅಥವಾ ಮನಸ್ಸಿನ ಶಾಸ್ತ್ರ, ನೆಕ್ಸ್ಟ್ ಪ್ರಜ್ಞಾಶಾಸ್ತ್ರ ಅಥವಾ ಪ್ರಜ್ಞಾನುಭವದ ಶಾಸ್ತ್ರ, ಇಂದು ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರ ಎಂದು ನಾವು ಇದನ್ನು ಕರೀತಾ ಇದ್ದೀವಿ. ಇದನ್ನು ನೋಡಿರೋ ಗೊತ್ತಾಗುತ್ತಾ 19ನೇ ಶತಮಾನದಿಂದ ನಾವು ಮನೋವಿಜ್ಞಾನ ಯಾವ ರೀತಿಯಾಗಿ ಬೆಳಕೊಂಬಂತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಪ್ಲೇಟೋನಿಂದ ಡೆಕಾರ್ಟೆವರೆಗೂ ಇದು ಬಂದಂಥ ಎಲ್ಲ ತತ್ವಜ್ಞಾನಿಗಳು, ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತಂತೇಳಿ, ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಅಂತೇಳಿ ಇದನ್ನು ಕರ್ಕೊಂಡಿದ್ರು. ಯಾವಾಗ ಕೆಂಟನು ಆತ್ಮ ಎಲ್ಲಿದೆ, ಅದರ ಕಾರ್ಯಗಳೇನು, ಆತ್ಮ ಮಾನವ ದೇಹದಲ್ಲಿ ಯಾವ ಭಾಗದಲ್ಲಿದೆ ಅಂತಂತೇಳಿ ಪ್ರಶ್ನೆಗಳಿಗೆ ಉತ್ತರ ನೀಡದಾದಂಥ ತಜ್ಞರು ಏನು ಮಾಡಿದರು ಅಂತಂತೇಳಿ, ಮನೋವಿಜ್ಞಾನ ಆತ್ಮದ ಅಧ್ಯಯನ ಅಲ್ಲ ಅನ್ನೋದನ್ನು ಮನಗಂಡ್ರು. ಯಾವಾಗ ಡೆನ್ ಡೆಕಾರ್ಟೆ ಅವರೇನು ಹೇಳಿದರು ಅಂತಂತೇಳಿ, ಮನೋವಿಜ್ಞಾನ ಆತ್ಮದ ಅಧ್ಯಯನ ಅಲ್ಲ, ಇದು ಮನಸ್ಸಿನ ಅಧ್ಯಯನ ಅಂತಂತೇಳಿ ರೆನೆ ಡೆಕಾರ್ಟೆ ಅವರ ಅಭಿಪ್ರಾಯವನ್ನು ಪಟ್ಟರು. ಇಲ್ಲಿ ಇದಕ್ಕೆ ಜೆ ಬಿ ವ್ಯಾಟ್ಸನ್ರವರು ಒಂದು ವಾದವನ್ನು ಮಂಡಿಸ್ತಾರೆ. ಮನಸ್ಸಿನ ಅಧ್ಯಯನ ಅನ್ನೋದಾದರೆ ಮನಸ್ಸು ನಿಶ್ಚಲವಿಲ್ಲ, ಸ್ಥಿತಿಸ್ಥಾಪಕರನ್ನು ಹೊಂದಿಲ್ಲ, ಇದು ಅಗೋಚರವಾದದ್ದು, ಮನಸ್ಸು ನಿಶ್ಚಲವಾಗಿಲ್ಲ, ಅದು ಚಂಚಲದಿಂದ ಕೂಡಿದೆ ಅಂತಂತೇಳಿ ಹೇಳಿದ್ದರಿಂದಾಗಿ ಏನಾಯಿತು, ಮನೋವಿಜ್ಞಾನ ತನ್ನ ಮನಸ್ಸಿನ ಅಧ್ಯಯನವನ್ನು ಜೆ ಬಿ ವ್ಯಾಟ್ಸನ್ನಿಂದ ಕಳೆದುಕೊಂತು. ನಂತರದಲ್ಲಿ ವಿಲ್ ಹೆಲ್ಮುಂಟ್ ಅವರು ಏನು ಮಾಡಿದರು, ಇದು ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನ ಅಲ್ಲ, ಇದು ಪ್ರಜ್ಞೆಯ ಅಧ್ಯಯನ ಅಂತೇಳಿ ಅಭಿಪ್ರಾಯವನ್ನು ಪಟ್ಟರು. ಪ್ರಜ್ಞೆ ಅಧ್ಯಯನ ಅಂದರೆ ಗೊತ್ತಿದೆ ನಿಮಗೆ, ಸ್ಟಡಿ ಆಫ್ ಕಾನ್ಸಿಯಸ್. ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳಿದ ಅಂತಂದರೆ, ಮೂರು ಹಂತದಲ್ಲಿ ತಂದ, ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಸೂಕ್ತ ಪ್ರಜ್ಞಾವಸ್ಥೆ ಎಂಬ ಹಂತಗಳನ್ನು ತಂದ. ಹಾಗಾಗಿ ಮನುಷ್ಯ ಕೇವಲ ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ಅಧ್ಯಯನ ಮಾಡಿದನೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡಿದೆ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾನೆ ಅಂತಂತೇಳಿ ಇವರು ವಾದ ಮಾಡಿದ್ದರಿಂದಾಗಿ ವಿಲ್ಹೆಲ್ಮುಂಟ್ ಪ್ರಜ್ಞೆ ಅಧ್ಯಯನ ಅಂತ ಹೇಳಿದ್ದು ಸಿಗ್ಮಂಡ್ ಫ್ರೈಡ್ ಅವರಿಂದ ಪ್ರಜ್ಞೆ ಅಧ್ಯಯನವನ್ನು ಕಳೆದುಕೊಂಡಿತು.
ಅಂತಿಮವಾಗಿ ಜೆ ಬಿ ವ್ಯಾಟ್ಸನ್ ಅವರು ಮನೋವಿಜ್ಞಾನವನ್ನ ವರ್ತನೆಯ ಅಧ್ಯಯನ ಅಂತೇಳಿ ಇದನ್ನ ಕರೆದ್ರು. ಜೆ ಬಿ ವ್ಯಾಟ್ಸನ್ ಮತ್ತು ವೆಲ್ಸ್ಬರಿ ವುಡ್ವರ್ತ್ ಅವರವರು ಏನ್ ಮಾಡಿದ್ರು, ಮನೋವಿಜ್ಞಾನವು ಇಂದು ವರ್ತನೆಯ ಅಧ್ಯಯನವಾಗಿದೆ. ಅಂದರೆ ಇದರೊಂದು ಒಂದೇ ಡೆಫಿನೇಷನ್ ಹೇಳ್ಬೇಕಾದ್ರೆ, ಮನೋವಿಜ್ಞಾನವು ಕೆಂಟ್ನಿಂದ ತನ್ನ ಆತ್ಮವನ್ನ, ಜೆ ಬಿ ವ್ಯಾಟ್ಸನ್ ನಿಂದ ಮನಸ್ಸನ್ನ, ಸಿಗ್ಮಂಡ್ ಫ್ರಾಯ್ಡ್ ನಿಂದ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು ಅಂತೇಳಿ ಹೇಳಬಹುದಾಗಿದೆ. ಸಾಮಾನ್ಯ ಅರ್ಥದಲ್ಲಿ ಆತ್ಮ, ನೆಕ್ಸ್ಟ್ ಮನಸ್ಸು, ಪ್ರಜ್ಞೆ, ವರ್ತನೆ, ಈ ರೀತಿಯಾಗಿ ಒಂದೊಂದು ಹಂತದಲ್ಲಿ ನಾವು ಮನೋವಿಜ್ಞಾನದ ಬೆಳವಣಿಗೆಯನ್ನ ನೋಡ್ತಾ ಇದ್ದೀವಿ. ಇನ್ನು ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂತೇಳಿದ್ರೆ ಸಿಗ್ಮಂಡ್ ಫ್ರಾಯ್ಡ್ನನ್ನ ನಾವು ಜಗತ್ತೇ ಒಪ್ಪಿಕೊಂಡಿದೆ. ಇನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂತೇಳಿ ವಿಲ್ಹೆಲ್ಮ್ ಊಂಟ್ ಅವ್ರನ್ನ ಏನ್ ಮಾಡ್ಬೇಕಾಗಿದೆ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ನಾವು ಕರಿತಾ ಇದ್ದೀವಿ. ಇನ್ನ ಇದು ಸಾಮಾನ್ಯ ಮನೋವಿಜ್ಞಾನ ಪಿತಾಮಹ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಆದ ನಂತರ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಯಾರು ಅಂತಂತೇಳಿ ಇ ಎಲ್ ತಾರನ್ ಡೈಕ್. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಇ ಎಲ್ ತಾರನ್ ಡೈಕ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಸ್ಕೂಲ್ಸ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ಪಂಥಗಳನ್ನು ಮುಖ್ಯವಾಗಿ ನೋಡಿದಾಗ ಸ್ಟ್ರಕ್ಚರಲಿಸಂ, ಫಂಕ್ಷನಲಿಸಂ, ಬಿಹೇವಿಯರಿಸಂ, ಗೆಸ್ಟಾಲ್ಟಿಸಂ, ಸೈಕೋಅನಾಲಿಸಿಸ್, ಹ್ಯುಮನಿಸ್ಟಿಕ್ ಸ್ಕೂಲ್, ಅನಾಲಿಟಿಕ್ ಸೈಕಾಲಜಿ ಆ್ಯಂಡ್ ಇಂಡಿವಿಜುವಲ್ ಸೈಕಾಲಜಿ. ಅಂದರೆ ರಚನಾ ಪಂಥ, ಕ್ರಿಯಾ ಪಂಥ, ವರ್ತನಾ ಪಂಥ, ಗೆಸ್ಟಾಲ್ಟ್ ಪಂಥ, ಮನೋವಿಶ್ಲೇಷಣಾ ಪಂಥ, ಮಾನವತಾ ಪಂಥ, ವಿಶ್ಲೇಷಣಾ ಮನೋವಿಜ್ಞಾನ, ವೈಯಕ್ತಿಕ ಮನೋವಿಜ್ಞಾನ ಅಂತೇಳಿ ಸುಮಾರು 8 ಪಂಥಗಳನ್ನು ಅಥವಾ ಸ್ಕೂಲ್ಸ್ಗಳನ್ನು ನಾವು ಮನೋವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ. ಈ ಪಂಥಗಳ ಮತ್ತು ಪ್ರತಿಪಾದಕರನ್ನು ನೋಡಿದಾಗ ರಚನಾ ಪಂಥ ವಿಲ್ಹೆಲ್ಮ್ ಮುಂಟರಿಂದ ಪ್ರತಿಪಾದಿಸಲ್ಪಟ್ಟು ಅಂದರೆ ಸ್ಥಾಪಿಸಲ್ಪಟ್ಟು. ರಚನಾ ಪಂಥದ ಪ್ರತಿಪಾದಕರು ಯಾರು ಅಂತೇಳಿ ಇ ಬಿ ಟೀಚ್ನರ್. ರಚನಾ ಪಂಥ ಹೆಸರಿಸುತ್ತದೆ ಇದು ಸ್ಟಡಿ ಆಫ್ ದಿ ಮೈಂಡ್ ಅಥವಾ ಸ್ಟ್ರಕ್ಚರ್ ಆಫ್ ದಿ ಮೈಂಡ್ ಅನ್ನೋದು, ಮನಸ್ಸಿನ ಅಥವಾ ನಮ್ಮ ಬೌದ್ಧಿಕ ಸಾಮರ್ಥ್ಯದ ಸಂರಚನೆಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಇನ್ನು ಕ್ರಿಯಾ ಪಂಥ ಏನು ಮಾಡುತ್ತೆ ಅಂದರೆ ಫಂಕ್ಷನ್ಸ್ ಆಫ್ ದಿ ಮೈಂಡ್, ಇದನ್ನು ಸ್ಥಾಪಕರು ಯಾರು ಅಂತೇಳಿ ಜಾನ್ ಡೂಯಿ ಮತ್ತು ವಿಲಿಯಂ ಜೇಮ್ಸ್ರವರು ಜಾರಿಗೆ ತಂದರು. ಇದರ ಪ್ರತಿಪಾದಕರು ಜಾನ್ ಡೂಯಿ ಮತ್ತು ವಿಲಿಯಂ ಜೇಮ್ಸ್ರವರು ಆಗಿದ್ದರು. ಇನ್ನು ವರ್ತನಾ ಪಂಥದ ಪ್ರತಿಪಾದಕರು ಜೆ ಬಿ ವ್ಯಾಟ್ಸನ್ರವರಾಗಿದ್ದಾರೆ, ಸಂಸ್ಥಾಪಕರು. ಇನ್ನು ಪ್ರತಿಪಾದಕರು ಯಾರು ಅಂತೇಳಿ ಇವ್ಯಾನ್ ಪ್ಯಾಟ್ರೋವಿಚ್ ಪಾವ್ಲೋ, ಬಿ ಎಫ್ ಸ್ಕಿನ್ನರ್ ಮತ್ತು ಗುತ್ರಿ ಅನ್ನೋರು ಇದರ ಪ್ರತಿಪಾದಕರು. ಇನ್ನು ಗೆಸ್ಟಾಲ್ಟ್ ಪಂಥ ಅಂತ ಬರುತ್ತೆ, ಗೆಸ್ಟಾಲ್ಟ್ ಇಟ್ ಈಸ್ ಇನ್ ಜರ್ಮನ್ ವರ್ಡ್, ಗೆಸ್ಟಾಲ್ಟ್ ಟು ಹೋಲ್ ಅನ್ನೋದನ್ನು ಅರ್ಥವನ್ನು ಕೊಡುತ್ತೆ. ಮ್ಯಾಕ್ಸ್ ವರ್ದಿಮೇರ್ ಇದರ ಈ ಪಂಥದ ಸಂಸ್ಥಾಪಕರು. ಪ್ರತಿಪಾದಕರು ಯಾರ್ಯಾರು ಅಂತಂತೇಳಿದ್ರೆ ಕೊಯ್ಲರ್, ಕುರ್ಟ್ಕೋಪ್, ಉಲ್ಫ್ಗಾಂಗ್ ಲೆವಿನ್ ಅಂತಂತೇಳಿ ಇವರು ಈ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಮನೋವಿಶ್ಲೇಷಣಾ ಪಂಥ, ಸೈಕೋಅನಾಲಿಸಿಸ್ ಸ್ಕೂಲ್ಸ್ ಇದೆ, ಇದರ ಪ್ರತಿಪಾದಕ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರಾಗಿದ್ದಾರೆ. ಪ್ರತಿಪಾದಕರು ಕೂಡ ಅವನೇ ಒಬ್ಬನೇ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅಧ್ಯಯನದ ಘಟಕಾಂಶಗಳನ್ನು ನೋಡಿದಾಗ ರಚನಾ ಪಂಥದಲ್ಲಿ ಬೆಳಕು, ಶಬ್ದದ ಅನುಭವ, ಮಾನಸಿಕ ಅಂಶಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಅಧ್ಯಯನ ಮಾಡಿದರೆ, ಕ್ರಿಯಾಪಂಥ ಈ ಮಾನಸಿಕ ಅಂಶಗಳ ಅನ್ವಯಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಿರ್ತದೆ. ಅಂದರೆ ಈಗ ಹೋಗುವಂಥ ಸಂದರ್ಭದಲ್ಲಿ ಸಿಗ್ನಲ್ನಲ್ಲಿ ಕೆಂಪು ಲೈಟ್ ಡಿಸ್ಪ್ಲೇ ಆಯಿತು ಅಂತಂತೇಳಿ ಅಲ್ಲಿ ನಮ್ಮ ಮನಸ್ಸಿನ ಪ್ರತಿಕ್ರಿಯೆಯನ್ನು ನಿಲುಗಡೆ, ಗ್ರೀನ್ ಇಟ್ ಇಸ್ ಅನ್ ಮೂವ್ ಟು ನೆಕ್ಸ್ಟ್ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇನ್ನು ವರ್ತನಾ ಪಂಥದಲ್ಲಿ ಉದ್ದೀಪನ ಮತ್ತು ಅಣುಕ್ರಿಯೆ ಬಂಧಗಳಲ್ಲಿ ಇರ್ತವೆ, ಅಂದರೆ ಎಸ್ ಆರ್ ಬಂಧ ಈ ಕಾರ್ಯವನ್ನು ನಿರ್ವಹಿಸ್ತಿರ್ತದೆ. ಎಲ್ಲ ಕಲಿಕಾ ಸಿದ್ಧಾಂತಗಳನ್ನು ನೋಡ್ರಿ, ಎಸ್ ಆರ್ ಬಾಂಡ್ ತೆರಿ ಮೇಲೇ ನಿಂತಿದ್ದಾವೆ. ಇನ್ನು ಗೆಸ್ಟಾಲ್ಟ್ ಪಂಥ ಇಲ್ಲಿ ಏನಾಗುತ್ತೆ ಅಂದರೆ ಇಡೀ ಬಿಡಿಗಿಂತ ಶ್ರೇಷ್ಠ, ಅಂದರೆ ಕಲಿಯುವಂಥ ಮಕ್ಕಳಿಗೆ ಇಡಿಯಾಗಿ ಕಲಿಸಬೇಕು, ಬಿಡಿ ಬಿಡಿಯಾಗಿ ಅಲ್ಲ, ಅಂದರೆ ಕತೆ, ಕವನ, ಕಾದಂಬರಿಗಳನ್ನು ಸಮಗ್ರವಾಗಿ ಕಲಿಯುವಂಥದ್ದು ಇಲ್ಲಿ ಆಗುತ್ತೆ. ಇನ್ನು ಅಂಶಗಳು ಮತ್ತು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಮನೋವಿಶ್ಲೇಷಣಾ ಪದ್ಧತಿಯಲ್ಲಿ ಇದ್ದೀಗೋ ಮತ್ತು ಸೂಪರ್ ಈಗೋ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ಹ್ಯುಮನಿಸ್ಟಿಕ್ ಸ್ಕೂಲ್ಸ್, ಮಾನವತಾ ಪಂಥದ ಮನೋವಿಜ್ಞಾನದ ಪ್ರತಿಪಾದಕ ಯಾರು ಅಂತೇಳಿ ಅಬ್ರಹಾಂ ಮಾಸ್ಲೋ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ಅನಾಲಿಟಿಕ್ ಸೈಕಾಲಜಿ ಅಂದರೆ ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕ ಕಾರ್ಲ್ ಯಂಗ್ ಅನ್ನೋದನ್ನು ವಿದ್ಯಾರ್ಥಿಗಳು ನೀವು ಗಮನ ಇಟ್ಕೊಳ್ಕೊಡ್ರಿ. ಇಷ್ಟರಲ್ಲೇ ಈ ಸ್ಲೈಡ್ನಲ್ಲೇ ಒಂದು ಪ್ರಶ್ನೆ ನಿಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಬಂದಿರ್ತದೆ, ಪಂಥ ಅಥವಾ ಪ್ರತಿಪಾದಕರು ಅಥವಾ ಸ್ಥಾಪಕರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮಗೆ ನೇರವಾದಂಥ ಒಂದು ಪ್ರಶ್ನೆ ಇರುತ್ತೆ. ಇನ್ನು ಇಂಡಿವಿಜುವಲ್ ಸೈಕಾಲಜಿ, ವೈಯಕ್ತಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಮಾಡಿದವರು ಯಾರು ಅಂತೇಳಿ ಆಲ್ಫ್ರೆಡ್ ಅಡ್ಲರ್ ಅವರು ಅನ್ನೋದನ್ನು ನೋಡ್ತಾ ಇದ್ದೀವಿ.
ಇವೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂಥವು ಮನೋವಿಜ್ಞಾನದ ಶಾಖೆಗಳು. ಯಾವ ಶಾಖೆ ಶೈಕ್ಷಣಿಕ ಮಹತ್ವವನ್ನು ಕೊಟ್ಟು ಅಧ್ಯಯನ ಮಾಡ್ತದೆ ಶೈಕ್ಷಣಿಕ ಮನೋವಿಜ್ಞಾನ, ಯಾವ ಶಾಖೆ ಮಗುವಿನ ಸಂಬಂಧಪಟ್ಟಿರ್ತದೋ ಅದು ಮಗುವಿನ ಮನೋವಿಜ್ಞಾನ, ಪ್ರಾಯೋಗಿಕತೆಯಿಂದ ಕೂಡಿತ್ತೆ ಪ್ರಾಯೋಗಿಕತೆ, ವಿಭಿನ್ನತೆಯಿಂದ ಕೂಡಿದೆ ವಿಭೇದಾತ್ಮಕತೆ, ಔದ್ಯೋಗಿಕ ಔದ್ಯೋಗಿಕ ವಿಶ್ಲೇಷಣೆ, ಯಾವುದು ಅಧ್ಯಯನ ಅಸಾಮಾನ್ಯ ಅಪಸಾಮಾನ್ಯಕ್ಕೆ ಅಧ್ಯಯನ ಮಾಡ್ತದೋ ಅಪಸಾಮಾನ್ಯ, ಈ ರೀತಿಯಾಗಿ ಸಾಮಾನ್ಯವಾದಂಥ ಮನೋವಿಜ್ಞಾನದ ಶಾಖೆಗಳು ಬ್ರಾಂಚಸ್ ಆಫ್ ದಿ ಸೈಕಾಲಜಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮನೋವಿಜ್ಞಾನದ ವಿಧಾನಗಳನ್ನು ನಾವು ಮುಖ್ಯವಾಗಿ ನೋಡ್ತಾ ಇರಬೇಕು. ಇದರಲ್ಲಿ ಈ ಐದು ವಿಧಾನಗಳಲ್ಲಿ ಒಂದು ವಿಧಾನದ ಕುರಿತು ಒಂದು ಪ್ರಶ್ನೆ ಪ್ರತಿ ಸಾರಿ ಕೇಳ್ತಾರೆ, ಈ ಸಾರಿಯೂ ಕೂಡ ಕೇಳಿ ಕೇಳ್ತಾರೆ. ಇದೇ ದಿನಾಂಕ 22ನೇ ತಾರೀಕಿಗೆ ನಡೆಯುವಂತಹ ಸಂಡೇ ನಡೆಯುತ್ತಿರುವಂತಹ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವೀಕ್ಷಣಾ ಪದ್ಧತಿ ಅಬ್ಸರ್ವೇಷನ್ ಮೆಥಡ್, ಅಂತರಾವಲೋಕನ ಇಂಟ್ರಾಸ್ಪೆಕ್ಷನ್ ಮೆಥಡ್, ಪ್ರಾಯೋಗಿಕ ಪದ್ಧತಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ, ಮನೋವಿಶ್ಲೇಷಣಾ ಪದ್ಧತಿ ಸೈಕೋ ಅನಾಲಿಸಿಸ್ ಮೆಥಡ್. ನಾನು ಎಲ್ಲ ವಿವರಣೆಗಳನ್ನು ಹೇಳುತ್ತಾ ಹೋಗೋದಿಲ್ಲ, ಆ ಪದ್ಧತಿಯಲ್ಲಿ ಮುಖ್ಯವಾದಂಥ ಅಂಶಗಳನ್ನು ಮಾತ್ರ ತಮಗೆ ಎಲ್ಲರಿಗೆ ತಿಳಿಸುತ್ತಾ ಹೋಗುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ. ಇನ್ನು ವೀಕ್ಷಣಾ ಪದ್ಧತಿ ಅಥವಾ ಅವಲೋಕನ ಪದ್ಧತಿ ಅಂತಿದ್ರೆ ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ನೋಡೋದಕ್ಕೆ ಅವಲೋಕನ ಅಥವಾ ವೀಕ್ಷಣೆ ಅಂತ ಕರಿತೀವಿ. ಇದು ವೀಕ್ಷಣೆ ಅದು ಸ್ವಾಭಾವಿಕ ವೀಕ್ಷಣೆನೂ ಆಗಿರ್ಬೋದು ಅಥವಾ ಕೃತಕ ವೀಕ್ಷಣೆಯೂ ಕೂಡ ಆಗಿರ್ಬೋದು. ಹಾಗಾದರೆ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಹಂತಗಳು ಕೂಡ ಇವೆ. ಒಳ್ಳೆಯದು ಯೋಜನೆ, ಸನ್ನಿವೇಶವನ್ನು ಒದಗಿಸುವಂಥದ್ದು, ವರ್ತನೆಯ ದಾಖಲಾತಿಗಳನ್ನು ಮಾಡಿಕೊಳ್ಳುವಂಥದ್ದು, ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುವಂಥದ್ದು. ಈ ಸರ ವಿದ್ಯಾರ್ಥಿಗಳೇ ವೀಕ್ಷಣಾ ಪದ್ಧತಿ ಹಂತಗಳನ್ನೇ ಸೀರಿಯಲ್ ಆಗಿ ಕೇಳುವಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೆ ಹಂತಗಳನ್ನು ಕೂಡ ನೀವು ಗೊತ್ತಿರಲಿ. ಯೋಜನೆ, ಸನ್ನಿವೇಶ ಒದಗಿಸುವುದು, ವರ್ತನೆಯ ದಾಖಲೆಯನ್ನು ಮಾಡುವಂಥದ್ದು, ತೀರ್ಮಾನ ಕೈಗೊಳ್ಳುವಂಥದ್ದು ಅಂತಿಮವಾಗಿ. ಇನ್ನು ಎರಡನೇದಾಗಿ ಅಂತರಾವಲೋಕನ ಪದ್ಧತಿ ಇಂಟ್ರಾಸ್ಪೆಕ್ಷನ್. ಈ ಪದ್ಧತಿಯ ಪ್ರತಿಪಾದಕ ಇ ಬಿ ಟೀಚ್ನರ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಇಂಟ್ರಾಸ್ಪೆಕ್ಷನ್ ಅಂತಿದೆ, ಇಂಟ್ರಾಸ್ ಪ್ಲಸ್ ಸ್ಪೆಕ್ಷನ್, ವಿದಿನ್ ಲುಕಿಂಗ್, ಒಳಗಡೆ ನೋಡಿಕೊಳ್ಳೋದು, ನಮ್ಮನ್ನು ನಾವೇ ಅಂತರ ಅವಲೋಕನ ಮಾಡಿಕೊಳ್ಳುವಂಥದ್ದೇ ಅಂತರಾವಲೋಕನ. ಒಬ್ಬ ವ್ಯಕ್ತಿಯು ತನ್ನ ಭಾವನೆ, ಆಸಕ್ತಿ, ಅಭಿರುಚಿಗಳನ್ನು ತನ್ನೊಳಗೆ ತಾನೇ ನೋಡೋದಕ್ಕೆ ಅಂತರಾವಲೋಕನ ಅಂತೇಳಿ ನಾವು ಕರಿತಾ ಇದ್ದೀವಿ. ಇದರ ಮೆರಿಟ್ಸ್ ಏನು ಅಂತಂತೇರಿ, ವ್ಯಕ್ತಿಯ ಆಂತರಿಕ ಮತ್ತು ಮಾನಸಿಕ ಆಯ್ಕೆ ವರ್ತನೆಗಳನ್ನು ತಾನೇ ಅರಿತುಕೊಳ್ಳಿಕ್ಕೆ ಇದು ಅನುಕೂಲವಾದಂಥ ವಿಧಾನವಾಗಿದೆ. ಇನ್ನು ಇದರ ಡ್ರಾಬ್ಯಾಕ್ ಏನು ಅಂತಂತಿದ್ರೆ ಅಥವಾ ಲಿಮಿಟೇಷನ್ ಏನು ಅಂತಿದ್ರೆ, ಇದು ಚಿಕ್ಕ ಮಕ್ಕಳಿಗೆ ಹಾಗೂ ಮಾನಸಿಕ ಅಸ್ವಸ್ಥರಿಗೆ ಸೂಕ್ತವಾದಂಥ ವಿಧಾನ ಅಲ್ಲ. ಸಾಮಾನ್ಯರಿಗೆ ಉತ್ತಮವಾದದ್ದು, ಬಟ್ ಚಿಕ್ಕ ಮಕ್ಕಳಿಗೆ ಮತ್ತು ಮಾನಸಿಕವಾಗಿ ಅಸ್ವಸ್ಥರಿಗೆ ಇದು ಸೂಕ್ತವಾದಂಥ ವಿಕಾಸ ಇಲ್ಲ. ಯಾಕಂತ ಕೇಳಿದ್ರೆ ಅವರಷ್ಟಕ್ಕೆ ಅವರೇ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ರಿಸಲ್ಟ್ ಹೇಳುವಂತಕ್ಕೆ ಇವರು ಆಗುವುದಿಲ್ಲ. ಇನ್ನು ಪ್ರಾಯೋಗಿಕ ಪದ್ಧತಿ, ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿತ ಸನ್ನಿವೇಶದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನವೇ ಪ್ರಾಯೋಗಿಕ ವಿಧಾನ. ಅಂದರೆ ವ್ಯಕ್ತಿಯ ವರ್ತನೆ ನಿಯಂತ್ರಿತ ಸನ್ನಿವೇಶದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಧಾನವೇ ಪ್ರಾಯೋಗಿಕ ವಿಧಾನವಾಗಿದೆ. ಮೊದಲ ಮನೋವೈಜ್ಞಾನಿಕ ಪ್ರಯೋಗ ಶಾಲೆಯನ್ನು ಜರ್ಮನಿಯ ಲಿಫ್ಜಿಗ್ನಲ್ಲಿ 1879ರಲ್ಲಿ ವಿಲ್ ಹೆಲ್ ಮುಂಟ್ರ್ ಅವರು ಏನು ಮಾಡಿದರು, ಸ್ಥಾಪಿಸಿದರು. ಇದೊಂದು ವೈಜ್ಞಾನಿಕ ಪದ್ಧತಿಯಾಗಿದ್ದು ಹೆಚ್ಚು ನಿಖರತೆಯನ್ನು ಹೊಂದಿದೆ. ಪ್ರಾಯೋಗಿಕ ಪದ್ಧತಿ ಅತ್ಯಂತ ಹೆಚ್ಚು ನಿಖರತೆಯನ್ನು ಹೊಂದಿದೆ. ಯಾಕಂತ ಕೇಳಿದ್ರೆ ಇಟ್ ಇಸ್ ಎನ್ ಸೈಂಟಿಫಿಕ್ ಮೆಥಡ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ವಸ್ತುನಿಷ್ಠವಾಗಿದ್ದು ಫಲಿತಾಂಶಗಳ ಆಧಾರದ ಮೇಲಿಂದ ಸಾರ್ವತ್ರಿಕ ತತ್ವಗಳನ್ನು ರೂಪಿಸಬಹುದು. ಪ್ರಾಯೋಗಿಕ ಪದ್ಧತಿ ಯಾರೇ ಮೇಲೆ ಪ್ರಯೋಗ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ನಿರ್ದಿಷ್ಟ ಅಂಶಗಳು ಫಲಿತಾಂಶ ಬರ್ತಾ ಇರೋದ್ರಿಂದ ಈ ಫಲಿತಾಂಶಗಳ ಆಧಾರದ ಮೇಲಿಂದ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗತ್ತೆ. ಇಲ್ಲಿ ಪ್ರಾಯೋಗಿಕ ಪದ್ಧತಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಥವಾ ತಂತ್ರಾಂಶಗಳನ್ನು ಬಳಸಲಾಗತ್ತೆ. ಅಂದರೆ ಎಕ್ಸ್ಪೆರಿಮೆಂಟಲ್ ಆಪರೇಟರ್ಸ್ಗಳನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತಂತೇಳಿ. ಕೇಸ್ ಸ್ಟಡಿ ಯಾರಿಗೆ ಮಾಡ್ತಾರೆ ಹಾಗಾದರೆ ಅಂತಂತೇಳಿದ್ರೆ, ಸಮಸ್ಯಾತ್ಮಕ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವರ ವರ್ತನಾ ದೋಷಗಳಿಗೆ ಕಾರಣ ಪತ್ತೆ ಹಚ್ಚಿ ನಿವಾರಣೋಪಾಯಗಳನ್ನು ಸೂಚಿಸುವ ವಿಧಾನವೇ ವ್ಯಕ್ತಿ ಅಧ್ಯಯನ. ಸಾಮಾನ್ಯ ವ್ಯಕ್ತಿಗಳೆಲ್ಲ ಅಸಾಮಾನ್ಯ ವ್ಯಕ್ತಿಗಳನ್ನು ಅಥವಾ ಸಮಸ್ಯಾತ್ಮಕ ವ್ಯಕ್ತಿಗಳನ್ನು ಅಧ್ಯಯನ ಮಾಡುವಂಥದ್ದು ಇದಾಗಿದೆ. ನಾವು ಒಂದು ಮಿಸ್ಕನ್ಸೆಪ್ಷನ್ ಇದೆ, ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೆ ವ್ಯಕ್ತಿ ಅಧ್ಯಯನ, ಅಥವಾ ಸ್ಲೋ ಲರ್ನರ್ಸ್ ಅನ್ನು ಮಾಡಿದರೆ ವ್ಯಕ್ತಿ ಅಧ್ಯಯನ ಅಂತ ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ಸಮಸ್ಯಾತ್ಮಕ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವರ ವರ್ತನಾ ದೋಷಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಿ ನಿವಾರಣೋಪಾಯಗಳನ್ನು ಸೂಚಿಸುವ ವಿಧಾನವೇ ವ್ಯಕ್ತಿ ಅಧ್ಯಯನ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿ
ಅಥವಾ ಸಂಸ್ಥೆಯ ಆಳವಾದ ಅಧ್ಯಯನವೇ ವ್ಯಕ್ತಿ ಅಧ್ಯಯನ. ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇರ್ಬೋದು ಅಥವಾ ವಿಶೇಷವಾದಂಥ ವ್ಯಕ್ತಿ ಇರ್ಬೋದು ಅಥವಾ ಒಂದು ಸಂಸ್ಥೆ. ಈಗ ನಾವು ಯಾವುದೋ ಒಂದು ಮಠ ಮಾನ್ಯಕ್ಕೆ ಸಂಬಂಧಪಟ್ಟಂತ ಆಳವಾದಂತಹ ಅಧ್ಯಯನ ಮಾಡಿ ರಿಪೋರ್ಟ್ ಅನ್ನ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಬಿವಿವಿ ಸಂಘದ ಶೈಕ್ಷಣಿಕ ಕೊಡುಗೆಗಳು, ಇದು ಅಧ್ಯಯನ ಕೇಸ್ ಸ್ಟಡಿ ಆಗತ್ತೆ. ಅಥವಾ ಸಿದ್ಧಗಂಗಾ ಮಠದ ಶೈಕ್ಷಣಿಕ ಕೊಡುಗೆಗಳ ಅಧ್ಯಯನ ಅಂದ್ರೆ ಅದೊಂದು ಕೇಸ್ ಸ್ಟಡಿ ಆಗತ್ತೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಆಳವಾದಂತಹ ಅಧ್ಯಯನ ನಮ್ಮ ವ್ಯಕ್ತಿ ಅಧ್ಯಯನವಾಗಿದೆ. ಈ ಪದ್ಧತಿಯ ಪ್ರತಿಪಾದಕ ಯಾರು ಅಂತ ಹೇಳಿದ್ರೆ ಡಿ ಎಫ್ ಡಿ ಬುಕ್ಸ್ ಅವರು ಈ ಪದ್ಧತಿಯ ಪ್ರತಿಪಾದಕ. ಇನ್ನ ವ್ಯಕ್ತಿ ಅಧ್ಯಯನ ಪದ್ಧತಿಯ ಹಂತಗಳು ಯಾವ್ಯಾವ ಅಂತಂತೇಳಿ, ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮೊದಲನೇದಾಗಿ, ಮೂಲ ಸಮಸ್ಯೆಯ ನಿರೂಪಣೆ, ಸಂಗ್ರಹಿಸಿದ ಮಾಹಿತಿಯ ಸುಸಂಗತಗೊಳಿಸುವಂಥದ್ದು, ಮಾಹಿತಿಯ ಅರ್ಥ ಕಲ್ಪಿಸುವಂಥದ್ದು, ಅರ್ಥಪೂರ್ಣ ಮಾಹಿತಿಗಳಿಂದ ಸಮಸ್ಯೆಗೆ ಕಾರಣಗಳನ್ನು ವಿಶ್ಲೇಷಿಸುವಂಥದ್ದು, ನಿವಾರಣೋಪಾಯಗಳನ್ನು ಕಾರ್ಯಗತಗೊಳಿಸುವಂಥದ್ದು, ನಿವಾರಣೋಪಾಯಗಳ ಮೌಲ್ಯ ನಿರ್ಧರಿಸುವಂತಹ ಕಾರ್ಯ ವ್ಯಕ್ತಿ ಅಧ್ಯಯನ ಹಂತಗಳಲ್ಲಿ ಬರ್ತದೆ. ಇನ್ನು ವ್ಯಕ್ತಿ ಅಧ್ಯಯನದ ನಮ್ಮ ಮುಖ್ಯವಾದಂತಹ ಅನುಕೂಲಗಳು ಯಾವುವು ಅಂತಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಸಾಧ್ಯವಿದ್ದಷ್ಟು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಈ ಅಧ್ಯಯನ ಉಪಯುಕ್ತವಾಗಿದೆ. ಜೊತೆಗೆ ಸಮಸ್ಯಾತ್ಮಕ ಮಕ್ಕಳ ಸಮಸ್ಯೆಗಳನ್ನು ಹಾಗೂ ವರ್ತನೆಗಳನ್ನು ಅರಿತುಕೊಳ್ಳಿಕ್ಕೆ ಇದು ಅನುಕೂಲವಾಗುತ್ತದೆ. ನಾವು ಯಾವ ರೀತಿಯ ಅಧ್ಯಯನ ಮಾಡಬಹುದು ವರ್ತನೆಗಳನ್ನು ಅಂತಂದರೆ, ಪ್ರಶ್ನಾವಳಿಯ ಮೂಲಕ, ಸಂದರ್ಶನದ ಮೂಲಕ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇದರ ಲಿಮಿಟೇಷನ್ಸ್ ಏನು ಅಂತಂತೇಳಿ, ಅನಾನುಕೂಲಗಳೇನು ಅಂತಿದ್ರೆ, ವ್ಯಕ್ತಿ ಅಧ್ಯಯನದ್ದು ಇದೊಂದು ವ್ಯಕ್ತಿಗತ ವಿಧಾನವಾಗಿದೆ, ಸಂಗ್ರಹಿಸಿದ ಮಾಹಿತಿಯನ್ನು ಪ್ರಮಾಣೀಕರಿಸಲಿಕ್ಕೆ ಸಾಧ್ಯವಿಲ್ಲ, ಸ್ಟ್ಯಾಂಡರ್ಡೈಜೇಷನ್ ಮಾಡಲಿಕ್ಕೆ ಈ ವಿಧಾನ ಸಾಧ್ಯವಿಲ್ಲ, ಇಬ್ಬರು ವ್ಯಕ್ತಿಗಳ ವ್ಯಕ್ತಿ ಅಧ್ಯಯನ ಒಂದೇ ಪರಿಣಾಮವನ್ನು ಹೊಂದಿರಲಿಕ್ಕೆ ಸಾಧ್ಯವಿಲ್ಲ. ಒಂದು ಇಬ್ಬರು ಸಮಸ್ಯಾತ್ಮಕ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದರೂ ಕೂಡ, ಸಮಸ್ಯೆ ಒಂದೇ ಇದ್ದರೂ ಕೂಡ ಬೇರೆ ಬೇರೆಗಳ ಪರಿಣಾಮಗಳು ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ತವೆ. ಹೀಗಾಗಿ ಇಬ್ಬರು ವ್ಯಕ್ತಿಗಳ ವ್ಯಕ್ತಿ ಅಧ್ಯಯನ ಒಂದೇ ಪರಿಣಾಮವನ್ನು ಹೊಂದಿರಲಿಕ್ಕೆ ಇದು ಸಾಧ್ಯವಿಲ್ಲ. ಹೀಗಾಗಿ ಇದೊಂದು ದೋಷಪೂರಿತವಾದಂಥ ವಿಧಾನ. ಲಾಸ್ಟ್ ಒಂದು ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಸಿಕ್ಸ್ ಪದ್ಧತಿ ಅಂತ ಕರಿತಾ ಇದ್ದೀವಿ. ಈ ಪದ್ಧತಿಯ ಪ್ರತಿಪಾದಕ ಸಿಗ್ಮಂಡ್ ಫ್ರಾಯ್ಡ್. ಇದು ಏನಂತಂತ ಹೇಳಿದ್ರೆ, ಇದು ಅರೆ ಪ್ರಜ್ಞಾವಸ್ಥೆ ಸೂಪ್ರ ಪ್ರಜ್ಞಾವಸ್ಥೆಯ ವರ್ತನೆಗಳನ್ನು ಅಧ್ಯಯನ ಮಾಡುತ್ತದೆ. ಆಸೆಗಳು, ಗುರಿಗಳು, ಯೋಚನೆಗಳು, ದುಃಖಕರ ಅನುಭವಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಿಸುವಂಥದ್ದೇ ಮನೋವಿಶ್ಲೇಷಣಾ ಪದ್ಧತಿಯಾಗಿದೆ. ಇನ್ನು ಮನೋವಿಶ್ಲೇಷಣಾ ಪದ್ಧತಿಯ ಹಂತಗಳು ಯಾವುವು ಅಂತಾರೆ, ಪರಸ್ಪರ ಸಾಮರಸ್ಯವನ್ನು ಸ್ಥಾಪಿಸುವಂಥದ್ದು, ವಿಶ್ಲೇಷಣೆ, ಸಂಶ್ಲೇಷಣೆ, ಸಾಮರಸ್ಯವನ್ನು ಮುರಿಯುವಂಥದ್ದು. ಅಂದರೆ ವಿದ್ಯಾರ್ಥಿ ಅಥವಾ ಸಮಸ್ಯಾತ್ಮಕ ವ್ಯಕ್ತಿ ಅಥವಾ ಅರೆ ಪ್ರಜ್ಞಾವಸ್ಥೆ ಅಥವಾ ಸೂಪ್ರ ಪ್ರಜ್ಞಾವಸ್ಥೆಯ ವ್ಯಕ್ತಿ ಆತನನ್ನು ಅಧ್ಯಯನ ಮಾಡೋದು, ಆತನೊಂದಿಗೆ ಪರಸ್ಪರ ಸಾಮರಸ್ಯವನ್ನು ಸ್ಥಾಪನೆ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು ಯಾವ ಕಾರಣದಿಂದ ಈ ರೀತಿಯಾಗಿದೆ, ಸಂಶ್ಲೇಷಣೆ ಮಾಡೋದು ಯಾವ ಕಾರಣಗಳು ಯಾವ ರೀತಿಯಾಗಿ ಪ್ರಭಾವ ಬೀರಿವೆ ಅನ್ನೋದನ್ನು, ಅಂತಿಮವಾಗಿ ಸಾಮರಸ್ಯ ಮುರಿದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ವಿಧಾನ ಇದಾಗಿದೆ. ಇದು ಮಾನಸಿಕ ರೋಗಿಗಳ ಚಿಕಿತ್ಸಾ ವಿಧಾನವಾಗಿದೆ. ಮನೋವಿಶ್ಲೇಷಣೆ ವಿಧಾನ ಏನಾಗಿದೆ ಅಂತಂದ್ರೆ, ಮಾನಸಿಕ ರೋಗಿಗಳಿಗೆ ಉತ್ತಮವಾದಂತಹ ವಿಧಾನವಾಗಿದೆ. ವ್ಯಕ್ತಿಯಲ್ಲಿನ ಆಂತರಿಕ ದ್ವಂದ್ವಗಳನ್ನ ಅಥವಾ ಅಂತರ್ಮುಖಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಇದೊಂದು ಉತ್ತಮವಾದಂತಹ ವಿಧಾನ. ಇದರ ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್ ಏನು ಅಂತಂದ್ರೆ, ಇದಕ್ಕೆ ನುರಿತ ಹಾಗೂ ವಿಶೇಷ ತರಬೇತಿ ಹೊಂದಿದ ಮನೋವಿಶ್ಲೇಷಕರೇ ಬೇಕು. ಮನೋವಿಶ್ಲೇಷಣಾ ಅಧ್ಯಯನ ಮಾಡಲಿಕ್ಕೆ ನುರಿತ ಮತ್ತು ವಿಶೇಷ ಮನೋವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ತರಬೇತಿ ಹೊಂದಿದ ಮನೋವಿಶ್ಲೇಷಕರೇ ಬೇಕು ಅನ್ನೋದನ್ನು ನಾವಿಲ್ಲಿ ಖಂಡಿತವಾಗ್ಲೂ ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ಅವರ ಕೊರತೆ ಇವತ್ತಿನ ಸಮುದಾಯದಲ್ಲಿ ಎದ್ದು ಕಾಣ್ತಿದೆ. ತೀವ್ರ ಮಾನಸಿಕ ತೊಂದರೆ ಉಳ್ಳವರು ಹಾಗೂ ಕಡಿಮೆ ಬುದ್ಧಿ ಲಬ್ಧ ಇರುವ ಮಕ್ಕಳಿಗೆ ಇದು ಕಷ್ಟ, ಅವರಿಗೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರಗಳನ್ನು ಕಂಡುಕೊಂತ ಹೋಗೋಣ. ಪ್ರಪ್ರಥಮ ಮನೋವೈಜ್ಞಾನಿಕ ಪ್ರಯೋಗಶಾಲೆ ಸ್ಥಾಪನೆಯಾಗಿದ್ದು ಜರ್ಮನಿಯ ಲಿಫ್ಜಿಗ್ನಲ್ಲಿ ಪ್ರಪ್ರಥಮ ಮನೋವೈಜ್ಞಾನಿಕ ಪ್ರಯೋಗಶಾಲೆ ಸ್ಥಾಪಿಸಲ್ಪಟ್ಟಿತು. ಇನ್ನ ಮನೋವಿಜ್ಞಾನವು ಪ್ರಜ್ಞಾನಬೋಧ ಅಧ್ಯಯನವಾಗಿದೆ ಎಂದು ಹೇಳಿದಂತ ಮನೋವಿಜ್ಞಾನಿ ಯಾರು ಅಂತಂತೇಳಿ, ಮನೋವಿಜ್ಞಾನವು ಪ್ರಜ್ಞಾನುಭವದ ಅಧ್ಯಯನವಾಗಿದೆ ಎಂದು ಹೇಳಿದ ಮನೋವಿಜ್ಞಾನಿ ಯಾರು ಅಂತಂತಂದ್ರೆ, ವಿಲ್ಹೆಲ್ಮ್ ವುಂಟ್ ಅವರು ಮನೋವಿಜ್ಞಾನವು ಪ್ರಜ್ಞಾನುಭವದ ಅಧ್ಯಯನವಾಗಿದೆ ಅಂತ ಹೇಳಿತು. ಇನ್ನ ಭಾರತದ ಮೊದಲ ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿ ಸಂಸ್ಥಾಪಕ ಸಂಪಾದಕರ್ಯಾರು? ಭಾರತದ ಮೊದಲ ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿ ಸಂಸ್ಥಾಪಕ
ಸಂಪಾದಕರಾರು ಅಂತಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ನರೇಂದ್ರ ಸೇನ್ ಗುಪ್ತಾ ಅಂತಂತೇಳಿ ಇವರು ಭಾರತದ ಜರ್ನಲ್ ಆಫ್ ಸೈಕಾಲಜಿ ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿಯ ಸಂಸ್ಥಾಪಕ ಸಂಪಾದಕರಾಗಿದ್ದಾರೆ ನರೇಂದ್ರ ಸೇನ್ ಗುಪ್ತಾ. ಇನ್ನು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಚರ್ಚೆ ಮಾಡಲಾಗಿ ಬೆಳವಣಿಗೆ ಇದು ಪರಿಮಾಣಾತ್ಮಕವಾಗಿದೆ ಅದನ್ನ ಅಳಿಬಹುದು ಬೆಳವಣಿಗೆ ಹೊಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಕೆಳಗಡೆ ಚಿತ್ರದಲ್ಲಿ ಕಾಣುತ್ತಲ್ಲ ಇದು ಬೆಳವಣಿಗೆಯನ್ನು ಅಳಿಯುವಂಥದ್ದಾಗಿದೆ. ಇನ್ನು ವಿಕಾಸ ಏನಾಗತ್ತೆ ಇದು ಗುಣಾತ್ಮಕವಾದದ್ದು ಬೌದ್ಧಿಕ ಸಾಮರ್ಥ್ಯವನ್ನು ಬಿಂಬಿಸುವಂಥದ್ದು ಈ ಚಕ್ರದ ಚಿತ್ರದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಇನ್ನು ಬೆಳವಣಿಗೆ ನಿಗದಿತ ಅವಧಿಗೆ ಸ್ಥಗಿತಗೊಳ್ತದ ಇದು 19-21 ವರ್ಷಕ್ಕೆ ಬೆಳವಣಿಗೆ ತನ್ನ ಉಚ್ಚಾಯ ಮಟ್ಟವನ್ನು ಮುಟ್ಟಿ ನಿಂತು ಬಿಡುತ್ತದೆ ಬೆಳವಣಿಗೆ. ಬಟ್ ವಿಕಾಸ ನಿರಂತರವಾಗಿ ಹುಟ್ಟಿನಿಂದ ಸಾಯುವವರೆಗೆ ವಿಕಾಸ ನಡೀತಾ ಇರ್ತದೆ. ಈ ಸರ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳೇಬೇಕಾಗಿರೋದು ಏನು ಅಂತೀರಿ, ಯಾವ ಇದರಲ್ಲಿ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಸರ್, ಸೆಫೆಲೋ ಕಾಡಲ್ ತತ್ವ ಮತ್ತು ಪಾಕ್ಸಿಮಾ ಡಿಸ್ಟಲ್ ತತ್ವ ಅಂತೇಳಿ. ಸೆಫೆಲೋ ಕಾಡಲ್ ತತ್ವ ಅಂತಂತೀರಿ, ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗಿ ಕಾಲಿನಡೆಗೆ ಸಾಗುವುದು. ನೋಡಿ ಸೆಫೆಲೋ ಕಾಡಲ್ ತತ್ವ ಅಂದರೆ ಏನು ಅಂತ ಕೇಳ್ಬಿಡ್ತಾರೆ. ಸೆಫೆಲೋ ಕಾಡಲ್ ತತ್ವ ಅಂದರೆ ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗಿ ಕಾಲಿನಡೆಗೆ ಸಾಗುವುದು. ಇನ್ನು ಪಾಕ್ಸಿಮಾ ಡಿಸ್ಟಲ್ ತತ್ವ ಅಂದರೆ ಮಗುವಿನ ಕೇಂದ್ರ ಭಾಗದಿಂದ ಅಂದರೆ ಹೊಂಕಲಿನಿಂದ ಪ್ರಾರಂಭವಾಗಿ ಹೊರಭಾಗದ ಕಡೆಗೆ ಬೆಳವಣಿಗೆ ಸಾಗುತ್ತಾ ಹೋಗುತ್ತದೆ. ಅದರ ವಿರುದ್ಧ ಅದು ಬೆಳವಣಿಗೆ ಸೆಫೆಲೋ ಕಾಡಲ್ ತತ್ವ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗಿ ಕಾಲಿನಡೆಗೆ ಸಾಗುತ್ತೆ. ಪಾಕ್ಸಿಮಾ ಡಿಸ್ಟಲ್ ತತ್ವ ಏನಾಗುತ್ತೆ, ಮಗುವಿನ ಕೇಂದ್ರ ಭಾಗದಿಂದ ಅಂದರೆ ಹೊಟ್ಟೆ ಅಥವಾ ಹೊಂಕಳನ ಭಾಗದಿಂದ ಪ್ರಾರಂಭವಾಗಿ ಉಳಿದ ಭಾಗದೆಡೆಗೆ ಬೆಳವಣಿಗೆ ಸಾಗುತ್ತಾ ಹೋಗುತ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಗಮನಿಸಿ, ಸೆಫೆಲೋ ಕಾಡಲ್ ತತ್ವ ಮತ್ತು ಪಾಕ್ಸಿಮಾ ಡಿಸ್ಟಲ್ ತತ್ವದ ಕುರಿತು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನು ಈ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶಿತೆಯ ಪ್ರಭಾವ ಬಹಳ ಮುಖ್ಯವಾದದ್ದು. ಅನುವಂಶಿತೆ ಇದೊಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ವ್ಯಕ್ತಿ ವಿಕಾಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಹೆರಿಡಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪರ್ಸನಲ್ ಡೆವಲಪ್ಮೆಂಟ್. ಇದು ವಂಶ ಪಾರಂಪರವಾಗಿ ಬರುವಂತಹ ಗುಣ. ಇದು ಅನುವಂಶಿತೆ ಅನ್ನೋದು ವಂಶ ಪಾರಂಪರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬರುವಂತ ಒಂದು ಗುಣ. ಅನುವಂಶೀಯ ತತ್ವಗಳೇನು ಅಂತೀರಿ, ಸಾಮ್ಯತೆಯ ತತ್ವ, ಭಿನ್ನತೆಯ ತತ್ವ, ಶ್ರಮಾಶ್ರಮ ತತ್ವ. ಸಾಮ್ಯತೆಯ ತತ್ವ ಅಂತಾರೆ ತಂದೆ ತಾಯಿ ಇದ್ದಂಗೆ ಮಕ್ಕಳಿರುವಂಥದ್ದು, ಭಿನ್ನತೆಯ ತತ್ವ ಅಂದರೆ ಅವರಿದ್ದಂಗೆ ಇವರಿಲ್ಲದೇ ಇರುವಂಥದ್ದು, ಸಮಾಶ್ರಮದ ತತ್ವ ಅಂತಾರೆ ಕೆಲವೊಬ್ಬರು ಇದ್ದಂಗೆ ಇವರು ಒಬ್ರು ಯಾರು ಅವರ ಸಂತತಿಯಲ್ಲಿ ಒಬ್ರು ಯಾರೋ ಇದ್ದಿರ್ತಾರೆ ಹಿಂದಿನ ತಲೆಮಾರಿನಲ್ಲಿ, ಈಗ ಅವರೊಬ್ಬರು ಜಾರಿಯಲ್ಲಿ ಬಂದಂಥವ್ರು. ಆ ರೀತಿಯಾಗಿ ಸಾಮ್ಯತೆ ತತ್ವ, ಭಿನ್ನತೆ ತತ್ವ, ಶಮಶಮ ತತ್ವ, ಮೂರು ತತ್ವಗಳನ್ನು ಅನುವಂಶಿತೆ ಹೊಂದಿದೆ. ಇನ್ನೊಂದು ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಬೇಕಾಗಿದ್ದು ಕಾನ್ಸೆಪ್ಟ್ ಫಾರ್ಮೇಷನ್ ಆಫ್ ದಿ ಥಿಂಕಿಂಗ್, ಭಾವರೂಪಣ ಮತ್ತು ಚಿಂತನೆ. ಇದು ಒಂದು ಕ್ವಶನ್ ಬಂದೇ ಬರುತ್ತೆ. ಸೆನ್ಸೇಷನ್ ಅಂತ ಪದವನ್ನು ಬಳಸ್ತಾ ಇದೆ ಸೈಕಾಲಜಿಯಲ್ಲಿ. ಸಂವೇದನೆ, ಎಲ್ಲ ಕಲಿಕಾ ಪ್ರಕ್ರಿಯೆಗಳು ಸಂವೇದನೆ ಮೂಲಕ ನಡೀತವೆ ಅಥವಾ ಸೆನ್ಸೇಷನ್ ಮೂಲಕನೇ ನಡೀತವೆ ಅಥವಾ ಸೆನ್ಸ್ ಆರ್ಗನ್ಸ್ ಮೂಲಕನೇ ನಡೀತವೆ. ಸೆನ್ಸ್ ಆರ್ಗನ್ಸ್ ಆರ್ ದಿ ಗೇಟ್ ವೇ ಆಫ್ ದಿ ನಾಲೆಜ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಹಾಗಾಗಿ ಹೊರ ಜಗತ್ತಿನ ಮಾಹಿತಿಯನ್ನು ದೇಹ ಮತ್ತು ಮೆದುಳಿಗೆ ತಲುಪಿಸುವಂಥ ಅಮೂರ್ತ ಪ್ರಕ್ರಿಯೆ ಸಂವೇದನೆ. ಹೊರ ಜಗತ್ತಿನ ಯಾವುದೇ ಮಾಹಿತಿಯನ್ನು ದೇಹ ಮತ್ತು ಮೆದುಳಿಗೆ ತಲುಪಿಸುವಂಥ ಅಮೂರ್ತ ಪ್ರಕ್ರಿಯೆ ಸಂವೇದನೆಯಾಗಿದೆ. ಸಂವೇದನೆ ಪ್ಲಸ್ ಅರ್ಥಗ್ರಹಿಕೆ ಪ್ರತ್ಯಕ್ಷ ಅನುಭವ. ಪ್ರತ್ಯಕ್ಷ ಅನುಭವ ಅಂತ ಕಾನ್ಸೆಪ್ಟ್ ಫಾರ್ಮೇಷನ್ ಅಂತ ಕರಿತೇವಲ್ಲ, ಸಂವೇದನೆ ಪ್ಲಸ್ ಅರ್ಥಗ್ರಹಿಕೆ ಈಜ್ ಇಕ್ವಲ್ ಟು ಪ್ರತ್ಯಕ್ಷ ಅನುಭವ ಒಳಗೊಂಡಿದೆ. ಪ್ರತ್ಯಕ್ಷ ಅನುಭವಕ್ಕೆ ನಾವು ಗ್ರಹಿಕೆ ಅಥವಾ ಗೋಚರ ಅನುಭವ ಅಂತಲೂ ನಾವು ಇದನ್ನು ಕರೀತಾ ಇದ್ದೇವೆ. ಇನ್ನು ಚಿಂತನೆ ಅಥವಾ ಆಲೋಚನೆಗೆ ಸಂಬಂಧಪಟ್ಟಂತೆ ಯೋಚನೆ, ಆಲೋಚನೆ, ವಿಚಾರಿಸುವ ಎಂಬ ಅರ್ಥಗಳನ್ನು ಇಲ್ಲಿ ನಾವು ಬಳಸಲಾಗುತ್ತೆ. ವ್ಯಕ್ತಿ ವ್ಯವಸ್ಥಿತವಾಗಿ ತಾರ್ಕಿಕವಾಗಿ ಆಲೋಚಿಸುವಂಥ ಮಾನಸಿಕ ಕ್ರಿಯೆ ಚಿಂತನೆಯಾಗಿದೆ. ವ್ಯಕ್ತಿ ವ್ಯವಸ್ಥಿತವಾಗಿ ತಾರ್ಕಿಕವಾಗಿ ಆಲೋಚಿಸುವಂಥ ಮಾನಸಿಕ ಕ್ರಿಯೆಗೆ ಚಿಂತನೆ ಅಂತ ನಾವು ಕರಿತಾ ಇದ್ದೀವಿ. ಇನ್ನು ಸಮಸ್ಯಾ ಪರಿಹಾರ ವರ್ತನೆಯನ್ನು ಒಳಗೊಂಡಿರುವುದೇ ಚಿಂತನೆ. ಚಿಂತನೆ ಸುಮ್ಮನೆ ಇರೋದಿಲ್ಲ, ಅದು ಇಟ್ ಲೀಡ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಕ್ರಿಟಿಕಲ್ ಥಿಂಕಿಂಗಲ್ಲಿ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯಾ ಪರಿಹಾರ ವರ್ತನೆಯನ್ನು ಒಳಗೊಂಡಿರೋದೇ ಚಿಂತನೆ. ಯಾವುದೇ ಸನ್ನಿವೇಶದಿಂದ ಹೊರಗಡೆ ಬರಬೇಕು ಅಂತೇಳಿ ಅಲ್ಲಿ ಸಮಸ್ಯಾ ಪರಿಹಾರ ಪ್ರಕ್ರಿಯೆ ನಡೆದೇ ನಡೀತದ. ಇನ್ನು ಚಿಂತನೆಯಲ್ಲಿ ಅಥವಾ ಆಲೋಚನೆಯಲ್ಲಿ ಒಂದಿಷ್ಟು ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಒಳ್ಳೆಯದ್ದು ಯಾವುದು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್,
ಸಮಸ್ಯಾ ಪರಿಹಾರ ಚಿಂತನೆ ಅಂತ ಕರಿತೀವಿ, ವಿವೇಚನೆ ರೀಸನಿಂಗ್, ಅದರಲ್ಲಿ ನಾವು ಅನುಗಮನ ಮತ್ತು ನಿಗಮನ ಮತ್ತು ಹೋಲಿಕೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅನುಗಮನ ಅಂತಂತಾರೆ ಗೊತ್ತಿದೆ ನಿಮಗೆ, ನಿಗಮನ ಅಂತ ಗೊತ್ತಿದೆ, ಹೋಲಿಕೆ ಅಂತಂತಾರೆ ಎರಡು ಸನ್ನಿವೇಶಗಳನ್ನು ಹೋಲಿಕೆ ಮಾಡಿ ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು ಹೋಲಿಕಾ ವಿಧಾನ ಅಂತೇಳಿ ನಾವು ಇದನ್ನು ಕರಿತಾ ಇದ್ದೀವಿ. ಇನ್ನು ತೀರ್ಮಾನ ಕೈಗೊಳ್ಳುವುದು ಅಂತಾರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತಾ ಇದ್ದೀವಿ. ನಿಮಗೆ ಇನ್ನೂ ಒಂದು ಪದವನ್ನು ಹೇಳಬೇಕಾದ್ರೆ ಅನುಗಮನ ಅಂತಂದರೆ ಎಕ್ಸಾಂಪಲ್ ಟು ರೂಲ್, ಅಂದರೆ ಉದಾಹರಣೆಗಳಿಂದ ನಿಯಮಕ್ಕೆ ಬರುವಂಥದ್ದು ಅನುಗಮನವಾದರೆ, ನಿಯಮದಿಂದ ಉದಾಹರಣೆಗೆ ಬರುವಂಥದ್ದು ನಿಗಮನ ಪದ್ಧತಿಯಾಗಿದೆ. ಇನ್ನು ನೆಕ್ಸ್ಟ್ ತೀರ್ಮಾನ ಕೈಗೊಳ್ಳುವಂಥದ್ದು ಡಿಸಿಷನ್ ಮೇಕಿಂಗ್, ಯಾವುದೇ ನಿರ್ದಿಷ್ಟವಾದಂಥ ಸನ್ನಿವೇಶದಲ್ಲಿ ತೀರ್ಮಾನ ಕೈಗೊಳ್ಳುವಂಥದ್ದು ಡಿಸಿಷನ್ ಮೇಕಿಂಗ್ ಆಗಿರ್ತದೆ. ಇನ್ನು ಸೃಜನಾತ್ಮಕ ಚಿಂತನೆಗೆ ಸಂಬಂಧಪಟ್ಟಂತೆ ಕ್ರಿಯೇಟಿವ್ ಥಿಂಕಿಂಗ್ ಕೂಡ ನಾವು, ಅಥವಾ ಡೈವರ್ಜೆಂಟ್ ಥಿಂಕಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದನ್ನು ನೋಡಿದಾಗ ಮುಖ್ಯವಾಗಿ ಹೊಸದನ್ನು ವಿಭಿನ್ನ ಆಲೋಚನೆ ರಚನೆ ಹಾಗೂ ಉತ್ಪನ್ನ ಇದು. ಇದು ನೋಡ್ರಿ ಸೃಜನಾತ್ಮಕ ಅಂದರೆ ಅಂತ ಬಿಡ್ತಾರೆ ನಿಮ್ಗೆ, ಇದೊಂದು ವಿಭಿನ್ನ ಆಲೋಚನೆ, ಇದೊಂದು ಕನ್ಸ್ಟ್ರಕ್ಷನ್ ಆರ್ ಪ್ರಾಡಕ್ಟ್ ಅಂತೇಳಿ ನಾವು ಇದನ್ನು ಕರಿತಾ ಇದ್ದೀವಿ. ಸೃಜನಶೀಲತೆ ಅಂತ ಹೇಳಿದ್ರೆ ಕೇವಲ ಹೊಸದನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಹಳೆಯದನ್ನು ಹೊಸ ರೂಪ ಕೊಡುವುದು ಕೂಡ ಸೃಜನಶೀಲತೆ. ಸೃಜನಶೀಲತೆ ಹೊಸದನ್ನು ಮಾತ್ರ ಸೃಷ್ಟಿಸೋದಲ್ಲ, ಹಳೆಯದಕ್ಕೆ ಹೊಸ ರೂಪ ಕೊಡೋದು ಕೂಡ ಕ್ರಿಯೇಟಿವಿಟಿನೇ ಆಗಿರುತ್ತೆ. ಇನ್ನು ಸೃಜನಶೀಲತೆ ಹಂತಗಳನ್ನು ಲಾಸ್ಟ್ ಇಯರ್ ಕೇಳಿದಾರೆ ನೋಡ್ರಿ, ಸಿದ್ಧತಾ ಹಂತ ಇರ್ತದೆ, ಸೂಕ್ತತೆ ಹಂತ, ಅಂತಃಸ್ಫುರಣ ಹಂತ, ಪರಿಶೀಲನಾ ಹಂತ ಅಂತೇಳಿ ಕರಿತಿದ್ದೀವಿ. ಈ ಹಂತಗಳನ್ನು ನಿಮ್ಗೆ ಸೀರಿಯಲ್ ಆಗಿ ಹೊಂದಿಸ್ರಿ ಅಂತಂದು ಕೇಳ್ತಾರೆ. ಸೃಜನಶೀಲತೆ ಹಂತಗಳಲ್ಲಿ ಸಿದ್ಧತಾ ಹಂತ, ಸೂಕ್ತತಾ ಹಂತ, ಅಂತಃಸ್ಫುರಣ ಹಂತ, ಪರಿಶೀಲನಾ ಹಂತ. ಇನ್ನು ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಅಂತೀರಿ? ಜ್ಞಾನಾತ್ಮಕ ಅಂಶಗಳು, ವ್ಯಕ್ತಿತ್ವ ಅಂಶಗಳು, ಪರಿಸರಣಾತ್ಮಕ ಅಂಶಗಳು. ಇನ್ನು ಜ್ಞಾನಾತ್ಮಕ ಅಂಶಗಳು ಕಾಗ್ನೇಟಿವ್ ಫ್ಯಾಕ್ಟರ್ಸ್ ಏನೇನು ಆಗ್ತವೆ ಅಂತೇಳಿ, ನಿರರ್ಗಳತೆ ಫ್ಲೂಯೆನ್ಸಿ ಅಂತ ಹೇಳ್ತೇವಲ್ಲ, ಸ್ವಂತಿಕೆ, ಬಹುಮುಖ ಚಿಂತನೆ, ನಮ್ಯತೆ, ವಿಸ್ತೃತಗೊಳಿಸುವಿಕೆ. ಇನ್ನು ವ್ಯಕ್ತಿತ್ವ ಅಂಶಗಳಿಗೆ ಸಂಬಂಧಪಟ್ಟಂತೆ ಆಸಕ್ತಿ, ಕುತೂಹಲ, ಧೈರ್ಯ, ಒತ್ತಡ, ಇವೆಲ್ಲ ವ್ಯಕ್ತಿತ್ವದ ಅಂಶಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿವೆ. ಇನ್ನು ಪರಿಸರಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಶಾಲೆ, ಕಾಲೇಜು, ಕುಟುಂಬ, ಸ್ನೇಹಿತರ ಬಳಗ, ಇವು ಸೃಜನಾತ್ಮಕತೆಯನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಪ್ರಭಾವ ಬೀರುವ ಪರಿಸರಾತ್ಮಕ ಅಂಶಗಳು ಆಗಿವೆ. ಶಾಲೆ, ಕಾಲೇಜು, ಕುಟುಂಬ, ಸ್ನೇಹಿತರ ಬಳಗ. ಇನ್ನು ಸೃಜನಾತ್ಮಕ ಚಿಂತನೆಯನ್ನೇ ಬೆಳೆಸುವಂತಹ ಒಂದು ಬೋಧನಾ ವಿಧಾನ ಯಾವುದು ಅಂತಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತಾ ಇದ್ದೀವಿ. ಇವೆಲ್ಲ ಗಮನಿಸಿ ವಿದ್ಯಾರ್ಥಿಗಳು, ಬ್ರೈನ್ ಸ್ಟಾರ್ಮಿಂಗ್, ಬ್ರೈನ್ ಸ್ಟಾರ್ಮಿಂಗ್ ಲೀಡ್ಸ್ ಟು ಡೈವರ್ಜೆಂಟ್ ಥಿಂಕಿಂಗ್, ಡೈವರ್ಜೆಂಟ್ಸ್ ಕ್ರಿಯೇಟ್ಸ್ ಟು ಕ್ರಿಯೇಟಿವ್ ಥಿಂಕಿಂಗ್. ಅದಕ್ಕೆ ಅಲೆಕ್ಸ್ ಒಸ್ಟಾರ್ನ್ ಅನ್ನೋರು ಬ್ರೈನ್ ಸ್ಟಾರ್ಮಿಂಗ್ ಪದ್ಧತಿಯ ಪ್ರತಿಪಾದಕ ಅಥವಾ ಫಾದರ್ ಆಫ್ ದಿ ಬ್ರೈನ್ ಸ್ಟಾರ್ಮಿಂಗ್. ಬ್ರೈನ್ ಸ್ಟಾರ್ಮಿಂಗ್ ಅಲೆಕ್ಸಾ ಒಸ್ಟಾರ್ನ್ ಅಂತೇಳಿ ನಾವು ಕರಿತೀವಿ, ಅಥವಾ ವಿಭಿನ್ನ ಚಿಂತನೆ ಅಂತೇಳಿ, ಅಥವಾ ಮಸ್ತಿಷ್ಕ ಮಂಥನ ಅಂತೇಳಿ ಅದಕ್ಕೆ ಕರಿತೀವಿ. ಮಸ್ತಿಷ್ಕ ಮಂಥನ ಅಲೆಕ್ಸ್ ಒಸ್ಟಾರ್ನ್ ಅನ್ನೋರು ಅದನ್ನು ಜಾರಿಗೆ ತಂದರು. ಇನ್ನು ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಸ್ವಿಸ್ ಮನೋವಿಜ್ಞಾನಿ 4 ಹಂತಗಳ ಮಗುವಿನ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರು. ಒಂದನೇದ್ದು ಸಂವೇದನಾಗತಿ ಹಂತ 0-2 ವರ್ಷಗಳು, ಕಾರ್ಯಪೂರ್ವ ಅಂತ 2-7 ವರ್ಷಗಳು, ಮೂರ್ತ ಕಾರ್ಯಗಳಂತ 7-11 ವರ್ಷಗಳು, ಔಪಚಾರಿಕ ಕಾರ್ಯಗಳಂತ 11 ವರ್ಷದ ನಂತರ. ಇವೆಲ್ಲವುಗಳಲ್ಲಿ ಮಗುವಿನ ಭಾವನಾತ್ಮಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ನೈತಿಕ ಬೆಳವಣಿಗೆ ಯಾವ್ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು ನೀವು ವಿಸ್ತೃತವಾಗಿ ವಿವಿಧ ಪುಸ್ತಕಗಳನ್ನು, ಆಕರ ಗ್ರಂಥಗಳನ್ನು ಓದಿ ಅಧ್ಯಯನವನ್ನು ಮಾಡಬೇಕು. ಇನ್ನು ಪಿಯಾಜಿ ಮಗುವಿನ ಬೆಳವಣಿಗೆ ಹಂತದಲ್ಲಿ ಕಂಡುಬರುವಂಥ ತತ್ವಗಳು ಯಾವುವು ಅಂತಂತಿದ್ರೆ, ಒಂದು ಸಂಘಟನೆ, ಸ್ವೀಕರಿಸುವಿಕೆ, ಮನೋಗತ, ಸ್ಥಳಾವಕಾಶ, ಕ್ರಿಯೆ, ಸಮಾಂತರತೆ, ಗ್ರಹಿಕೆ ಮತ್ತು ವಿಕೇಂದ್ರೀಕರಣ. ಇದಿಷ್ಟನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿರುವ ಪಿಯಾಜಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ನೀವು ಸಮರ್ಥವಾಗಿ ಅಲ್ಲಿ ಮಾರ್ಕ್ ಮಾಡಲಿಕ್ಕೆ ನಿಮ್ಗೆ ಅವಕಾಶವಾಗುತ್ತೆ. ಇನ್ನು ಬ್ರೂನರ್ ಅವರಿಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಫಾರ್ಮೇಷನ್ ಥಿಯರಿ ಅಂತ ಏನು ಕರಿತೇವೆ, ಪರಿಕಲ್ಪನಾ ಸಿದ್ಧಾಂತ ಅಂತೇಳಿ ಇವ್ರದನ್ನು ಕರಿತಾ ಇದ್ದೀವಿ. ಇವರು ಮಗು ಪರಿಕಲ್ಪನೆ ಹೆಂಗೆ ಬೆಳೆಸ್ಕೊಳ್ಳುತ್ತೆ ಅನ್ನೋದ್ರ ಕುರಿತು 3 ರೀತಿಯಾಗಿ ತಿಳಿದಿದ್ದಾರೆ. ಕ್ರಿಯೆ, ಪ್ರತಿಮೆ, ಭಾಷೆ. ಅಂದರೆ ಎನ್ಆಕ್ಟಿವ್, ಐಕಾನಿಕ್ ಆ್ಯಂಡ್ ಸಿಂಬಾಲಿಕ್. ಮೊದಲು ಅದನ್ನು ಕ್ರಿಯೆ ರೂಪದಲ್ಲಿ ನೋಡಿ ಕಲಿತದೆ, ಪ್ರತಿಮೆ ರೂಪದಲ್ಲಿ ಅಂದರೆ ಆ ಭಾವ ಚಿತ್ರವನ್ನು ನೋಡೋದ್ರ ಮೂಲಕ, ಅಂತಿಮವಾಗಿ ಅದನ್ನು ಸಾಂಕೇತಿಕವಾಗಿ ಅಂದರೆ ಕ್ರಿಯೆ, ಚಿತ್ರ,
ನೆಕ್ಸ್ಟ್ ಭಾಷೆಯ ಮೂಲಕ ಮಗು ಕಲಿತದ ಅಂತ ಹೇಳ್ತದೆ. ಇದು ಹೈರಾರ್ಕಿಯಲ್ಲಿ ಇದೇ ರೀತಿ ತಗೋಬೇಕು ನೀವು ಕೂಡ. ಐನಾಕ್ಟಿವ್, ಐಕಾನಿಕ್ ಅಂಡ್ ಸಿಂಬಾಲಿಕ್, ಕ್ರಿಯಾರೂಪ, ಪ್ರತಿಮಾರೂಪ, ಸಾಂಕೇತಿಕ ರೂಪ, ಅತ್ಯಂತ ಉಚ್ಚ ಮಟ್ಟದ್ದು ಸಾಂಕೇತಿಕ ರೂಪ, ಎರಡು ಮಾರ್ಕ್ ಇದಾವಲ್ಲ ಇದೇ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಮೊದಲು ಕ್ರಿಯೆ ಮೂಲಕ, ನೆಕ್ಸ್ಟ್ ಚಿತ್ರದ ಮೂಲಕ ಕಲಿತದ, ನೆಕ್ಸ್ಟ್ ಚಿತ್ರ ತೆಗೆದು ಭಾಷೆಯ ಮೂಲಕ ಅಂತಿಮವಾಗಿ ಮಗು ಕಲೀಲಿಕ್ಕೆ ಪ್ರಾರಂಭವಾಗುತ್ತೆ, ಪರಿಕಲ್ಪನೆಯನ್ನು ಮೂಡಿಸ್ಕೊಳ್ಳಿಕ್ಕೆ ಆಗುತ್ತೆ. ಅದಕ್ಕೆ ಮೂರ್ತದಿಂದ ಅಮೂರ್ತದ ಅಡಿಗೆ ಮಗು ಕಲ್ಕೊಂತ ಹೋಗುತ್ತೆ. ಮೂರ್ತ ಅಂದ್ರೆ ಕ್ರಿಯೆ, ಚಿತ್ರ. ಅಮೂರ್ತ ಅಂತಂದ್ರೆ ಭಾಷೆ ಆಗತ್ತೆ ಅವಾಗ. ಇನ್ನು ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತಗಳು. ಮನೋವಿಜ್ಞಾನದಲ್ಲಿ ನೈತಿಕ ಶಿಕ್ಷಣ ಅಥವಾ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದಂಥ ಏಕೈಕ ಮನೋವಿಜ್ಞಾನಿ ಕೋಲ್ಬರ್ಗ್ ರವರು. ಅದಕ್ಕೆ ನೈತಿಕತೆ ಅಂತ ಬಂತು ಅಂತೀರ, ಅಲ್ಲಿ ಕೋಲ್ಬರ್ಗ್ ರವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಅಮೆರಿಕದ ಮನೋವಿಜ್ಞಾನಿಯವರು ನೈತಿಕ ವಿಕಾಸವು ಮಗುವಿನ ಪೂರ್ವ ಬಾಲ್ಯದಲ್ಲಿ ಆರಂಭವಾಗುತ್ತದೆ ಅಂತಂತೇಳಿ ಅವರು ಪ್ರತಿಪಾದನೆ ಮಾಡಿದರು. ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಅಂದರೆ 4 ವರ್ಷದಿಂದ 10 ವರ್ಷದವರೆಗೆ, ಸಾಂಪ್ರದಾಯಿಕ ನೈತಿಕ ಹಂತ 10ರಿಂದ 13 ವರ್ಷಗಳವರೆಗೆ, ಸ್ವಯಂ ಸ್ವೀಕೃತ ನೈತಿಕ ತತ್ವ ಹಂತ 13 ವರ್ಷ ಮೇಲ್ಪಟ್ಟು ಅಂತೇಳಿ ಹೇಳ್ತಾರೆ. ಹೇಗೆ ಜಿನ್ ಪಿಯಾಜಿ ಅವರೇನು ಮಗುವಿನ ಬೆಳವಣಿಗೆ ವಿಕಾಸ ಹಂತಗಳನ್ನು ಹೇಳಿದ್ರಲ್ಲ, ಕೋಲ್ಬರ್ಗ್ ಅವರು ಕೂಡ ನೈತಿಕ ವಿಕಾಸದ ಹಂತಗಳನ್ನು 3 ಹಂತದಲ್ಲಿ ಮಾಡಿದರೆ, 4ರಿಂದ 10 ವರ್ಷಗಳು, 10ರಿಂದ 13 ವರ್ಷಗಳು, 13 ವರ್ಷ ಮೇಲ್ಪಟ್ಟು ಅನ್ನೋದನ್ನು ಅವರು ತಿಳಿತಿದ್ದಾರೆ. ಇನ್ನು ಕೋಲ್ಬರ್ಗ್ ಅವರು ನೈತಿಕ ವಿಕಾಸಕ್ಕೆ ಕುರಿತಂತ ಕೆಲವೊಂದು ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಎಸ್ಸೇಸ್ ಆನ್ ಮಾರಲ್ ಡೆವಲಪ್ಮೆಂಟ್ ಅಂತಂತೇಳಿ, ಫಿಲಾಸಫಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತೇಳಿ, ಸೈಕಾಲಜಿ ಆಫ್ ಮಾರಲ್ ಡೆವಲಪ್ಮೆಂಟ್, ದ ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ದಿ ಮಾರಲ್ ಡೆವಲಪ್ಮೆಂಟ್. ನೋಡ್ರಿ, ಎಲ್ಲರಲ್ಲೂ ಕೂಡ ಮಾರಲ್ ಡೆವಲಪ್ಮೆಂಟ್, ಮಾರಲ್ ಡೆವಲಪ್ಮೆಂಟ್, ಮಾರಲ್ ಡೆವಲಪ್ಮೆಂಟ್ ಇದೆ. ಅಂದರೆ ಮಾರಲ್ ಡೆವಲಪ್ಮೆಂಟ್ಗೆ ವರ್ಕ್ ಮಾಡಿದಂಥ ಏಕೈಕ ಮನೋವಿಜ್ಞಾನಿ ಕೋಲ್ಬರ್ಗ್ ಅವರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ವೈಗೋಡ್ಸ್ಕಿ ಅವರ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ದೃಷ್ಟಿಕೋನವನ್ನು ನೋಡಿದಾಗ, ವೈಗೋಡ್ಸ್ಕಿ ಅವರು ರಷ್ಯನ್ ಸೈಕಾಲಜಿಸ್ಟ್ ಇವರು. ಇವರೇನು ಅಂತ ಇನ್ನೊಂದು ಪ್ರತಿಪಾದಕರ, ಕಲ್ಚರಲ್ ಹಿಸ್ಟೋರಿಕಲ್ ಸೈಕಾಲಜಿಯ ಪ್ರತಿಪಾದಕರವರು, ಕಲ್ಚರಲ್ ಹಿಸ್ಟೋರಿಕಲ್ ಸೈಕಾಲಜಿಯ ಪ್ರವರ್ತಕರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೊಂದು ಇವ್ರದ್ದು ವರ್ಕ್ ಏನು ಅಂತಂತೀರಿ, ಜಿ ಪಿ ಡಿ ಅಂತಂತೇಳಿ ಬರುತ್ತೆ, ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಮಗುವಿನ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಿನ ಪ್ರತಿಪಾದಕರು, ಮಗುವಿನ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ದೃಷ್ಟಿಕೋನದಲ್ಲಿ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈ ವರ್ಷ ಕೇಳ್ಬೋದು ವಿದ್ಯಾರ್ಥಿಗಳು ನಿಮಗೆ, ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಿನ ಪ್ರತಿಪಾದಕ ಯಾರು ಅಂತೇಳಿ, ಅವಾಗ ವೈಗೋಡ್ಸ್ಕಿ ಅಂತೇಳಿ ನೀವೆಲ್ಲರೂ ಕೂಡ ಸಂತೋಷದಿಂದ ಆಯ್ಕೆ ಮಾಡ್ಕೋಬೇಕು ಈ ವಿಡಿಯೋ ನೋಡಿದ್ದರ ಪ್ರತಿಫಲವಾಗಿ. ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮನೋವಿಜ್ಞಾನಿ ಹಾಗೂ ಸಾಂಸ್ಕೃತಿಕ ಐತಿಹ್ಯ ಸಿದ್ಧಾಂತ ಕೂಡ ಅಂತೇಳಿ ಇದನ್ನು ಕರೀತಾ ಇದ್ದಾರೆ. ವೈಗೋಡ್ಸ್ಕಿ ಅವರ ಪ್ರಕಾರ ಏನು ಮಾಡ್ತಾರೆ ಅಂತೇಳಿ, ರೆಸಿಪ್ರೋಕ್ರಿಯಲ್ ಟೀಚಿಂಗ್ ಅಂತೇಳಿ ನಾವು ಕರಿತಾ ಇದ್ದೇವಲ್ಲ, ಈ ರೆಸಿಪ್ರೋಕ್ರಿಯಲ್ ಅನ್ಯೋನ್ಯ ಬೋಧನೆಯ 4 ವಿಧಾನಗಳನ್ನು ನೋಡಿದಾಗ, ಒಂದನೇದ್ದು ಊಹಿಸುವುದು, ಪ್ರಶ್ನಿಸುವುದು, ಪರಿಶೀಲನೆ, ಸಾರಾಂಶ, ಪ್ರಿಡಿಕ್ಟಿಂಗ್, ಕ್ವಶನಿಂಗ್, ಕ್ಲಾರಿಫೈಯಿಂಗ್, ಸಮರೈಸಿಂಗ್. ನಿಮ್ಮ ಪ್ರಶ್ನೆ ಅಪ್ಲೈಡ್ ಆಗಿ ಬಂದರೆ ಹೆಂಗೆ ಕೇಳ್ತಾರೆ ಅಂತೇಳಿದ್ರೆ, ವೈಗೋಡ್ಸ್ಕಿ ಅವರ ಪ್ರಕಾರ ಕೊನೆಯ ಹಂತ ಯಾವುದು, ಅನ್ಯೋನ್ಯ ಬೋಧನೆಯ ಕೊನೆಯ ಹಂತ ಯಾವುದು, ಅವಾಗ ನೀವು ಆಯ್ಕೆ ಮಾಡೋಕೋ ಆತ್ಮೀಯ ವಿದ್ಯಾರ್ಥಿಗಳು ಸಮರೈಸಿಂಗ್ ಅಥವಾ ಸಾರಾಂಶೀಕರಿಸುವಂಥದ್ದು, ಒಳ್ಳೆಯದು ಪ್ರಿಡಿಕ್ಟ್ ಮಾಡ್ತದ, ನೆಕ್ಸ್ಟ್ ಕ್ವಶನಿಂಗ್, ನೆಕ್ಸ್ಟ್ ಕ್ಲಾರಿಫೈಯಿಂಗ್, ಲಾಸ್ಟಿಗೆ ಸಮರೈಸಿಂಗ್. ಅದಕ್ಕೆ ಅನ್ಯೋನ್ಯ ಬೋಧನೆ 4 ವಿಧಾನಗಳಲ್ಲಿ ನೋಡಿದ ವೈಗೋಡ್ಸ್ಕಿ ಅವ್ರ ಪ್ರಕಾರ ಅಂತಿಮವಾಗಿ ಊಹಿಸುವುದು, ಪ್ರಶ್ನಿಸುವುದು, ಪರಿಶೀಲನೆ, ಸಾರಾಂಶೀಕರಿಸುವಂಥದ್ದು ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ಅಧ್ಯಯನ ಮಾಡಿರಬೇಕು. ಇನ್ನು ಕಲಿಕೆಯ ವರ್ಗಾವಣೆ ಅಂತ ನೋಡ್ತಾ ಇದ್ದೀವಿ. ಕಲಿಕೆಯ ವರ್ಗಾವಣೆ ಹೆಸರೇ ಸೂಚಿಸ್ತದೆ, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಒಂದು ಸನ್ನಿವೇಶದಲ್ಲಿ ಅಥವಾ ಸಂದರ್ಭದಲ್ಲಿ ಕಲಿತ ಜ್ಞಾನ ಅಥವಾ ಕೌಶಲಗಳು ಇನ್ನೊಂದು ಸನ್ನಿವೇಶದಲ್ಲಿ ಉಪಯೋಗಿಸುವುದಕ್ಕೆ ನಾವು ಕಲಿಕೆಯ ವರ್ಗಾವಣೆ ಅಂತ ಕರಿತಿದ್ದೀವಿ. ಕಲಿಕೆಯ ವರ್ಗಾವಣೆಯಲ್ಲಿ 3 ರೀತಿಯಾಗಿ ನೋಡ್ತೇವೆ, ಧನಾತ್ಮಕ ಕಲಿಕಾ ವರ್ಗಣೆ, ಋಣಾತ್ಮಕ ಕಲಿಕಾ ವರ್ಗಣೆ, ಶೂನ್ಯ ಕಲಿಕಾ ವರ್ಗಾವಣೆ. ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫರ್, ನೆಗೆಟಿವ್ ಲರ್ನಿಂಗ್ ಟ್ರಾನ್ಸ್ಫರ್, ನೆಕ್ಸ್ಟ್ ಜೀರೋ ಲರ್ನಿಂಗ್ ಟ್ರಾನ್ಸ್ಫರ್ ಅನ್ನೋದನ್ನು ನೋಡ್ತೇವೆ. ಧನಾತ್ಮಕ ಅಂತೇಳಿ ಒಂದು ಕಲಿಕಾ ಸನ್ನಿವೇಶದಲ್ಲಿ ಕಲಿತದ್ದು ಇನ್ನೊಂದು ಸನ್ನಿವೇಶದಲ್ಲಿ ಪೂರಕವಾಗಬೇಕು. ಈಗ ಸೈಕಲ್ ಕಲ್ತಿರುವಂಥ ಕೌಶಲ ಬೈಕನ್ನು ಹೊಡಲಿಕ್ಕೆ ಈಸಿ ಆಗತ್ತೆ, ಅಂದರೆ ಅಲ್ಲಿ ಧನಾತ್ಮಕ ಕಲಿಕಾ ವರ್ಗಾವಣೆ ಆಯಿತು, ಬ್ಯಾಲೆನ್ಸ್ ಹಿಡಿಯೋದು ಪಾಸಿಟಿವ್ ಟ್ರಾನ್ಸ್ಫರ್ ಆಯ್ತಲ್ಲೇ. ಇನ್ನು ಋಣಾತ್ಮಕ ಅಂತಂತೇರೆ ಅಲ್ಲಿ ಈ ಒಂದು
ಕೆಲಸ ಕಾರ್ಯಗಳ ಕೌಶಲಗಳು ಇನ್ನೊಂದು ಕೆಲಸವನ್ನು ಮಾಡಲಿಕ್ಕೆ ತೊಂದರೆಯನ್ನುಂಟು ಮಾಡ್ತವೆ ಅವು. ಹಾಗಾಗಿ ಋಣಾತ್ಮಕ ಕಲಿಕಾ ವರ್ಗಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಶೂನ್ಯ ವರ್ಗಾವಣೆ ಅಂತಂತೇಳಿದ್ರೆ ಅದರಿಂದ ಈ ಮುಂದಿನ ಕಲಿಕೆಗೆ ಯೂಸ್ ಇರುವುದಿಲ್ಲ. ಅಲ್ಲಿ ಶೂನ್ಯ ಕಲಿಕಾ ವರ್ಗಾವಣೆ ಅಂತೇಳಿ ಅಲ್ಲಿ ಪಾಸಿಟಿವ್ ಧನಾತ್ಮಕ ಚಲೋನೂ ಆಗೋದಿಲ್ಲ, ಕೆಟ್ಟದ್ದು ಆಗೋದಿಲ್ಲ, ಎಲ್ಲವೂ ಕೂಡ ಹೊಸದಾಗಿ ಆಗಿರ್ತದೆ. ಹಾಗಾಗಿ ಶೂನ್ಯ ಕಲಿಕಾ ವರ್ಗಾವಣೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಮಾನಸಿಕ ಆರೋಗ್ಯದ ಕುರಿತಾಗಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ವಿದ್ಯಾರ್ಥಿಗಳೇ. ವ್ಯಕ್ತಿಯ ಪರಿಸರದೊಂದಿಗೆ ಅನ್ಯೋನ್ಯವಾಗಿ ವರ್ತಿಸಲು ವಿಫಲನಾದಂತಹ ಸ್ಥಿತಿಯೇ ಮಾನಸಿಕ ಅನಾರೋಗ್ಯ. ಮಾನಸಿಕ ಆರೋಗ್ಯದ ಬಗ್ಗೆ ಕೇಳಿಕೊಂಡ್ರು ಮಾನಸಿಕ ಅನಾರೋಗ್ಯದ ಬಗ್ಗೆ ಕೇಳೇ ಕೇಳ್ತಾರೆ. ಅಂದ್ರೆ ವ್ಯಕ್ತಿಯ ಪರಿಸರದೊಂದಿಗೆ ಅನ್ಯೋನ್ಯವಾಗಿ ವರ್ತಿಸಲು ವಿಫಲನಾದಂತಹ ಸ್ಥಿತಿಯೇ ಮಾನಸಿಕ ಅನಾರೋಗ್ಯ. ಮಾನಸಿಕ ಅನಾರೋಗ್ಯಕ್ಕೆ ಹಾಗಾದ್ರೆ ಕಾರಣಗಳೇನು? ಅಭಯ ಸಂಕಟ ಅಥವಾ ಘರ್ಷಣೆಗಳು ಅಂತ ಕರಿತೀವಿ. ಆಗಮ ಆಗಮ ಉಭಯ ಸಂಕಟ ಅಂದ್ರೆ ಎರಡು ಆಯ್ಕೆಗಳು ಎರಡೂ ಉತ್ತಮವಾಗಿವೆ, ಆದ್ರೆ ಯಾವುದನ್ನಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಅವಾಗ ಉಂಟಾದಂತಹ ಸಂಕಟ ಅಥವಾ ಘರ್ಷಣೆ ಆಗಮ ಆಗಮ ಪಾಸಿಟಿವ್ ಪಾಸಿಟಿವ್ ಇದಾವೆ ಅಂದ್ರೆ ಎರಡೂ ಉತ್ತಮ ಆಯ್ಕೆವೆ, ಅದನ್ನಾದ್ರೂ ಒಂದನ್ನ ಪಡಿಬೇಕಾದ್ರೆ ಒಂದನ್ನ ಕಳ್ಕೊಳ್ಳೇಬೇಕು, ಇಂಥ ಉಭಯ ಸಂಕಟ. ಇನ್ನು ಆಗಮ ಉಪಗಮ ಅಂತಂತೇಳಿ ಎರಡು ಆಯ್ಕೆಗಳಿದ್ದಾವೆ. ಒಂದು ಆಯ್ಕೆ ಇದೆ ಅದರಿಂದ ಏನಿದೆ ಅಂದರೆ ಒಂದು ಪಾಸಿಟಿವ್ ಇದೆ, ಇನ್ನೊಂದು ಉತ್ತಮವಾದಂಥ ಆಯ್ಕೆ ಇದೆ ಅದರ ಹಿಂದ್ಗಡೆ ನೆಗೆಟಿವ್ ಇದೆ. ಹಾಗಾಗಿ ಇಲ್ಲಿ ಆಗಮ ಉಪಗಮ ಉಭಯ ಸಂಕಟ ಅಂತೇಳಿ ನಾವು ಇದನ್ನು ಕರಿತೇವೆ. ಇನ್ನು ಉಪಗಮ ಉಪಗಮ ಸಂಕಟ ಎರಡು ಆಯ್ಕೆಗಳಿವೆ, ಎರಡೂ ಆಯ್ಕೆಗಳು ನೆಗೆಟಿವ್ ಇದ್ದಾವೆ, ಬಟ್ ಒಂದನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು. ಅಂತ ಸಂದರ್ಭದಲ್ಲಿ ಉಂಟಾಗುವಂತ ಮಾನಸಿಕ ಕ್ರಿಯೆಗೆ ನಾವು ಉಪಗಮ ಉಪಗಮ ಸಂಕಟ ಅಂತೇಳಿ ನಾವು ಕರಿತಾ ಇದ್ದೀವಿ, ಅಥವಾ ದ್ವಂದ್ವ ಅಥವಾ ಸಂಘರ್ಷ ಕಾನ್ಫ್ಲಿಕ್ಟ್ ಅಂತೇಳಿ ನಾವು ಅದನ್ನ ಕರಿತಾ ಇದ್ದೀವಿ. ಜೊತೆಗೆ ಮಾನಸಿಕ ಅನಾರೋಗ್ಯಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ಅಗತ್ಯತೆಯ ಪೂರೈಕೆ ತಡೆ. ನಮ್ಗೇನು ಅಗತ್ಯತೆ ಇತ್ತಲ್ಲ ಅದು ಪೂರೈಕೆ ಆಗದೆ ಇರುವಂತ ಸನ್ನಿವೇಶ. ನೆಕ್ಸ್ಟ್ ಆಶಾಭಂಗಗಳು ಅಂತೇಳಿ ನಾವು ಕರಿತಾ ಇದ್ದೀವಿ. ಇನ್ನು ಕಲಿಕಾ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ದಿಸ್ ಈಸ್. ವಿಕಾಸಾತ್ಮಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಕ ಯಾರು ಅಂತೇಳಿ ಜಿನ್ ಪಿಯಾಜಿ. ಅನ್ವೇಷಣಾ ಕಲಿಕಾ ಸಿದ್ಧಾಂತ ಡಿಸ್ಕವರಿ ಲರ್ನಿಂಗ್ ಥಿಯರಿ ಜಿ ಎಸ್ ಬ್ರೂನರ್. ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂನ್ಸ್. ವೀಕ್ಷಣಾ ಕಲಿಕೆ ಅಬ್ಸರ್ವೇಷನ್ ಲರ್ನಿಂಗ್ ಆಲ್ಫ್ರೆಡ್ ಬಂಡೂರ. ಬೌಬೋ ಗೊಂಬೆ ಮೇಲೆ ಮತ್ತು ಮಗುವನ್ನ ಮೇಲೆ ಆತ ಅಧ್ಯಯನವನ್ನು ಮಾಡ್ತಾನೆ. ಪ್ರಯತ್ನ ದೋಷ ಕಲಿಕೆ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಎಲ್ ತಾರಂಡೈ ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಬಿ ಎಫ್ ಸ್ಕಿನ್ನರ್ ಪಾರಿವಾಳ ಮತ್ತು ಮೊಲದ ಮೇಲೆ ಮಾಡ್ತಾನೆ. ಒಳನೋಟ ಕಲಿಕೆ ವರ್ಧಮೇರ್ ಕೊಯ್ಲರ್ ಮತ್ತು ಉಲ್ಫ್ಗಾಮ್ ಕೊಪ್ಕ. ಗೆಸ್ಟಾಲ್ಟಿಸಮ್ ಅಂತ ಏನಲ್ಲ ಇದು ಗೆಸ್ಟಾಲ್ಟಿಸಮ್ಗೆ ಸಂಬಂಧಪಟ್ಟಂಥ ಒಳನೋಟ ಕಲಿಕೆ ಚಿಂಪಾಂಜಿಯ ಮೇಲೆ ಮಾಡ್ತಾನೆ. ಹಸಿದಂಥ ಚಿಂಪಾಂಜಿಯನ್ನು ಒಂದು ಪಂಜರದಲ್ಲಿ ಹಾಕಿ ಮೇಲ್ಗಡೆ ಬಾಳೆಹಣ್ಣನ್ನು ಕಟ್ಟಿರ್ತಾನೆ. ಚಿಂಪಾಂಜಿ ಮೆಟ್ಟಿಲುಗಳನ್ನು ಮಾಡ್ಕೊತ ಡಬ್ಬೆಗಳನ್ನು ಇಟ್ಕೊತ ಅಂತಿಮವಾಗಿ ಎರಡು ಕಟ್ಟಿಗೆಗಳನ್ನು ತಕ್ಷಣ ಕೂಡಿಸಿ ಅಂತಿಮವಾಗಿ ಗುರಿಯನ್ನು ಮುಟ್ಟುತ್ತೆ. ಅಂದರೆ ಬಿಡಿ ಬಿಡಿಯಾಗಿ ಬಿದ್ದಿರುವ ಅಂಶಗಳನ್ನು ಇಡಿಯಾಗಿ ಗ್ರಹಿಸಿದಾಗ ನಮಗೆ ಕಲಿಕೆ ಉಂಟಾಗುತ್ತೆ ಅನ್ನೋದು ಇಲ್ಲಿ ತಿರುಳು. ಶಾಸ್ತ್ರೀಯ ಅನುಬಂಧಿತ ಕಲಿಕೆ ಕ್ಲಾಸಿಕಲ್ ಕಂಡೀಷನ್ ಲರ್ನಿಂಗ್ ಅಂತ ಕರಿತೀವಿ. ಇದು ಇವ್ಯಾನ್ ಪ್ಯಾಟ್ರೋವಿಚ್ ಪಾವ್ಲೋ ನಾಯಿ ಮೇಲೆ ಮಾಡಿದ. ತಾರಂಡ್ರೈಕ್ರವರ ಬಹುಕಾರಕವಾದ ಅಂತ ಕರಿತಾ ಇದ್ದೀವಿ. ಬಹುಕಾರಕ ಸಿದ್ಧಾಂತದ ಪ್ರತಿಪಾದಕರು ಜೆ ಪಿ ಗಿಲ್ಫರ್ಡ್ ಅವರು. ತ್ರೀ ಡೈಮೆನ್ಷನ್ ಥಿಯರಿ ಅಂತ ಕರಿತೀವಿ ಮೂರು ಆಯಾಮಗಳ ವಾದ. ಮೂರು ಆಯಾಮಗಳು ಯಾವುದು ಅಂತೇಳಿ ವಸ್ತು ಉತ್ಪನ್ನ ಪ್ರಕ್ರಿಯೆ. ನಿಮ್ಮ ಕ್ವಶನ್ ಇದನ್ನೇ ಕೇಳ್ಬೋದು. ಗಿಲ್ಫರ್ಡ್ ಅವರ ಪ್ರಕಾರ ಮೂರು ಆಯಾಮಗಳು ಈ ಕೆಳಗಿನ ಯಾವುವು ಅಂತಂತೇಳಿ ನೀವು ಶುದ್ಧವಾದಂಥ ಆಯ್ಕೆ ಮಾಡಿಕೊಡ್ರಿ. ವಸ್ತು ಉತ್ಪನ್ನ ಮತ್ತು ಪ್ರಕ್ರಿಯೆ ಅಂತೇಳಿ. ಇನ್ನು ಸ್ಪಿಯರ್ ಮನ್ಸರವರ ದ್ವಿಕಾರಕವಾದ ಅಂತ ಕರಿತೀವಿ. ಎಸ್ ಕಾರಕ ಮತ್ತು ಜಿ ಕಾರಕ ಅಂತ ಕರಿತೀವಿ. ಎಸ್ ಕಾರಕ ಅಂತಂತೇಳಿ ಸ್ಪೆಸಿಫಿಕ್ ಕಾರಕ ಅಂದರೆ ನಿರ್ದಿಷ್ಟ ಕಾರಕಗಳು. ಜಿ ಕಾರಕ ಅಂತೇಳಿ ಜನರಲ್ ಕಾರಕಗಳು ಅಂಶಗಳು ಅನ್ನೋದುಗಳನ್ನು ಮಾಡ್ತೇವೆ. ಅದಕ್ಕೆ ಸ್ಪಿಯರ್ಮನ್ ಪ್ರಕಾರ ದ್ವಿಕಾರಕ ಸಿದ್ಧಾಂತ ಏನು ಅಂತೇಳಿ ಎಸ್ ಕಾರಕಗಳು ಮತ್ತು ಜಿ ಕಾರಕಗಳು. ಎಸ್ ಮತ್ತು ಜಿ ಕಾರಕ ಪ್ರತಿಪಾದಕ ಯಾರು ಅಂತೇಳಿ ಸ್ಪಿಯರ್ಮನ್ ಅಂತೇಳಿ ನೀವು ಕರಿಬೇಕು. ಥರ್ಸ್ಟ್ನಂಡ್ರವರ ಸಮೂಹ ಕಾರಕ ಅಂತ ಕರಿತೀವಿ. ಇಲ್ಲಿ ಎರಡಿದ್ದು ದ್ವಿಕಾರಕ ಅಂತ ಕರೆದ್ರು. ಇಲ್ಲಿ ಸಮೂಹ ಕಾರಕ ಒಂದು ಎರಡಕ್ಕಿಂತ ಹೆಚ್ಚಿದಾವೆ. ಸಾಂಖ್ಯಿಕ ಸಾಮರ್ಥ್ಯ, ಶಾಬ್ದಿಕ ಗ್ರಹಿಕೆ, ಶಾಬ್ದಿಕ ನಿರರ್ಗಳತೆ, ಸ್ಮೃತಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ರಾಬರ್ಟ್ ಸ್ಟರ್ನ್ಬರ್ಗ್ರವರು ತ್ರಿಕಾರಕವಾದವನ್ನು ಮಂಡಿಸಿದರು. ಸ್ಟರ್ನ್ಬರ್ಗ್ ಥಿಯರಿ ಆಫ್ ದಿ ಟ್ರೈ ಡೈಮೆನ್ಷನ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ
ಮೂರು ಆಯ್ಕೆಗಳಿದ್ದಾವೆ. ತ್ರೀ ಇಲ್ಲಿ ದ್ವಿ ಇದೆ, ಇಲ್ಲಿ ಸಮೂಹ, ಇಲ್ಲಿ ತ್ರಿಕಾರಕ. ತ್ರಿಕಾರಕ ಯಾವ್ಯಾವ ಇದಾವೆ ಅಂತಂದರೆ ಮೂರು ಅಂಶಗಳು, ಅಡಾಪ್ಟೇಷನ್, ಸಿಲೆಕ್ಷನ್, ಶೇಪಿಂಗ್ ಅಂದರೆ ಹೊಂದಾಣಿಕೆ, ಆಯ್ಕೆ ಮತ್ತು ರೂಪಿಸುವಿಕೆ. ಸ್ಟರ್ನ್ಬರ್ಗ್ ಅವರ ತ್ರಿಕಾರಕ ಸಿದ್ಧಾಂತ. ನಿಮಗೆ ಕ್ವಶನ್ ಅನ್ನು ಕೇಳ್ಬೋದು, ತ್ರಿಕಾರಕ ಸಿದ್ಧಾಂತದ ಪ್ರತಿಪಾದಕ ಯಾರು? ರಾಬರ್ಟ್ ಸ್ಟರ್ನ್ಬರ್ಗ್. ತ್ರಿಕಾರಕ ಸಿದ್ಧಾಂತದಲ್ಲಿರುವಂಥ ಮೂರು ಕಾರಕಗಳಾವುವು ಅಂತ ಕೇಳಿದ್ರೆ ಹೊಂದಾಣಿಕೆ, ಆಯ್ಕೆ, ರೂಪಿಸುವಿಕೆ, ಅಡಾಪ್ಟಿಂಗ್, ಸಿಲೆಕ್ಷನ್ ಅಂಡ್ ಶೇಪಿಂಗ್. ಇನ್ನು ಹಾರ್ವರ್ಡ್ ಗಾರ್ಡ್ನರ್ ಅವರ ಬಹುಶಕ್ತಿವಾದ ಮಲ್ಟಿಪಲ್ ಇಂಟೆಲಿಜೆನ್ಸಿಯನ್ನು ನೋಡ್ತಾ ಇದ್ದೀವಿ. ಮನೋಸಾಮಾಜಿಕ ಹಂತಗಳ ಸಿದ್ಧಾಂತದ ಪ್ರತಿಪಾದಕ ಎರಿಕ್ಸನ್. ಸಮೂಹಗತಿಶಾಸ್ತ್ರದ ಪ್ರಯೋಗಾಲಯವನ್ನು ಸ್ಥಾಪಿಸಿ ಮಾಡಿದಂಥ ಕುರ್ಟ್ ಲೆವಿನ್. ಪ್ರಕ್ಷೇಪಕ ತಂತ್ರ, ಪ್ರೊಜೆಕ್ಟಿವ್ ಟೆಕ್ನಿಕ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದಂಥವನು ಎಲ್ ಕೆ ಫ್ರ್ಯಾಂಕ್ ಅನ್ನೋರು. ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಅಂದರೆ ಮೀನಿಂಗ್ಫುಲ್ ರಿಸೆಪ್ಷನ್ ಲರ್ನಿಂಗ್ ಥಿಯರಿ ಪ್ರತಿಪಾದಕ ಯಾರು ಅಂತಾರೆ? ಡೇವಿಡ್ ಅಸುಬೆಲ್. ಇನ್ನು ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್, ಸಾಮಾನ್ಯ ಸಂಭಾವ್ಯ ವಕ್ರರೇಖೆ, ಕಲಿಕಾ ರೇಖೆಯಲ್ಲಿ ನೋಡ್ತಾ ಇದ್ದೀವಿ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ. ಕಾರ್ಲ್ ಗೌಸ್ ಅನ್ನೋರು ಇದನ್ನು ಪ್ರತಿಪಾದನೆ ಮಾಡಿದರು. ಇನ್ನು ನಿಮಗೆ ಕಲಿಕಾ ಸೋಪಾನ ಸಿದ್ಧಾಂತ, ಪದ ಸೋಪಾನ ಸಿದ್ಧಾಂತವನ್ನು ನೋಡ್ತೇವೆ. ರಾಬರ್ಟ್ ಗ್ಯಾಗ್ನೆ ಅವರು ಈ ಎಂಟು ಕಲಿಕಾ ಸಿದ್ಧಾಂತಗಳನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕೆ ಪದ ಸೋಪಾನ ಸಿದ್ಧಾಂತ ಅಂತೇಳಿ ಮಗು ಯಾವ್ಯಾವ ರೀತಿಯಾಗಿ ಕಲ್ಕೊಂತ ಹೋಗುತ್ತೆ ಅನ್ನೋದನ್ನು ನೋಡ್ತಾರೆ. ಪ್ರಥಮವಾಗಿ ಪ್ರಥಮ ಸಿಗ್ನಲ್ ಲರ್ನಿಂಗ್, ಸ್ಟಿಮ್ಯುಲಸ್ ರಿಸ್ಪಾನ್ಸ್, ಸೈಕೋಮೋಟರ್ ಕನೆಕ್ಷನ್ ಲರ್ನಿಂಗ್, ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್, ಮಲ್ಟಿ ಡಿಸ್ಕ್ರಿಮಿನೇಷನ್ ಲರ್ನಿಂಗ್, ಕಾನ್ಸೆಪ್ಟ್ ಲರ್ನಿಂಗ್, ಪ್ರಿನ್ಸಿಪಲ್ ಲರ್ನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್. ಇದರಲ್ಲಿ ನಿಮ್ಮ ಪರೀಕ್ಷೆಗೆ ಒಳ್ಳೆದು ಕೇಳ್ತಾರೆ ಇಲ್ಲ ಲಾಸ್ಟ್ನೇದು ಕೇಳ್ತಾರೆ. ಒಳ್ಳೆದ್ದು ಸಾಂಕೇತಿಕ ಕಲಿಕೆ, ಲಾಸ್ಟ್ನೇದ್ದು ಸಮಸ್ಯಾ ಪರಿಹಾರ ಕಲಿಕೆ. ರಾಬರ್ಟ್ ಗ್ಯಾಗ್ನೆ ಅವರ ಪ್ರಕಾರ ಪದ ಸೋಪಾನ ಕಲಿಕೆಯ ಅಂತಿಮ ಹಂತ ಯಾವುದು? ಅಂತಿಮ ಹಂತ ಯಾವುದು ಮಗುಂದು ಅಂತಂದರೆ ಸಮಸ್ಯಾ ಪರಿಹಾರ ಹಂತ. ಹಾಗಾದರೆ ಪದ ಸೋಪಾನ ಕಲಿಕೆ, ರಾಬರ್ಟ್ ಗ್ಯಾಗ್ನೆ ಅವರ ಪ್ರಕಾರ ಪದ ಸೋಪಾನ ಕಲಿಕೆ ಪ್ರಥಮ ಹಂತ ಅಥವಾ ಪ್ರಥಮ ಕಲಿಕಾ ಹಂತ ಯಾವುದು ಅಂತಂದರೆ ಸಾಂಕೇತಿಕ ಕಲಿಕೆ. ನಿಮ್ಮ ಕನ್ನಡ ಪುಸ್ತಕಗಳಲ್ಲಿದ್ದಾವೆ ಅವನ್ನೆಲ್ಲವನ್ನ ನೋಡ್ರಿ. ಸಾಂಪ್ರ ಚ ಸ ವಿ ಪ್ರ ನೀ ಸ ಈ ರೀತಿ ಡಿಕೋಡಿಂಗ್ ಮಾಡಿಕೊಂಡು ಹೈರಾರ್ಕಿ ಆಫ್ ಲರ್ನಿಂಗ್ ಅನ್ನು ನೀವು ಕಲ್ಕೊತ ಹೋಗ್ಬೇಕು. ಅಂದರೆ ಹೈರಾರ್ಕಿ ಇನ್ಕ್ರೀಸ್ ಅಲ್ಲೇ ಹೋಗುತ್ತೆ, ಒಳ್ಳೆದ ಸಿಗ್ನಲ್ ನಿಂದ ಪ್ರಾಬ್ಲಮ್ ಸಾಲ್ವರ್ಗೆ ಹೋಗುತ್ತೆ. ಇನ್ನು ಪ್ರಭುತ್ವ ಕಲಿಕೆ, ಮಾಸ್ಟ್ರಿಕ್ ಲರ್ನಿಂಗ್ ಅಂತ ಏನು ಕರಿತೇವಲ್ಲ, ಬೆಂಜಮಿನ್ ಬ್ಲೂಮ್ಸ್ರ್ ಅವರು ಏನು ಮಾಡಿದ್ದಾರೆ ಇದು ಕಲಿಕೆಯನ್ನು ತಂದಿದ್ದಾರೆ. ಒಂದ್ಸಲ ಇದನ್ನು ಕೇಳಿದ್ದಾರೆ ನೋಡ್ರಿ, ಇವ್ರ ಕಲಿಕಾ ಸಿದ್ಧಾಂತ ಏನು ಹೇಳುತ್ತೆ ಅಂತಂತಾರೆ. ಮಗು ಫಸ್ಟ್ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ, ಅನಾಲಿಸಿಸ್, ಇವ್ಯಾಲುಯೇಟ್, ಕ್ರಿಯೇಟ್. ಕ್ರಿಯೇಟ್ ಆರ್ ಸೃಜಿಸು ಅಥವಾ ಉತ್ಪತ್ತಿಸು ಏನಾಗಿದೆ ಉನ್ನತವಾದಂಥ ಹಂತದಲ್ಲಿದೆ. ನಿಮ್ಗೆ ಕೇಳ್ತಾರೆ ಬೆಂಜಮಿನ್ ಬ್ಲೂಮ್ಸ್ರ ಪ್ರಭುತ್ವ ಕಲಿಕೆಯ ಅಂತಿಮ ಹಂತ ಯಾವುದು ಅಂತಂತೇಳಿ, ಅಲ್ಲಿ ಕ್ರಿಯೇಟ್ ಅಂತೇಳಿ ನೀವು ತಿಳ್ಕೋಬೇಕು. ಅದರ ಪ್ರಥಮ ಹಂತ ರಿಮೆಂಬರಿಂಗ್ ನೆನಪಿನಲ್ಲಿಟ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳೋದು, ಅಪ್ಲೈ, ಅನಾಲಿಸಿಸ್, ಇವ್ಯಾಲುಯೇಷನ್. ಅಂತಿಮವಾಗಿ ಇವ್ಯಾಲುಯೇಷನ್ ಆದ ನಂತರ ಮುಂದಿರುವಂಥದ್ದು ಹೊಸದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಪ್ರಭುತ್ವ ಕಲಿಕೆಯ ಅಂತಿಮ ಹಂತ. ನೀವು ಫಸ್ಟ್ನಾರು ಕೇಳ್ಬೋದು ಅಂತಿಮವಾದದ್ದು ಅನ್ನೋದ್ರ ಕೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಅತ್ಯಂತ ಗಮನವಿಟ್ಟು ಇದನ್ನು ಅಧ್ಯಯನವನ್ನು ಮಾಡಬೇಕು. ಇನ್ನು ಅಬ್ರಹಾಂ ಮಾಸ್ಲೋನ್ ಗೊತ್ತಿದೆ ನಿಮಗೆ, ಅಗತ್ಯತಾ ಶ್ರೇಣಿ ಸಿದ್ಧಾಂತ, ಹೈರಾರ್ಕಿ, ನೀಡ್ ಥಿಯರಿ ಆಫ್ ಹೈರಾರ್ಕಿ ಅಂತ ಕರಿತಾ ಇದ್ದೀವಿ. ಒಳ್ಳೆಯದು ಫಿಸಿಯೋಲಾಜಿಕಲ್ ನೀಡ್ಸ್, ಸೇಫ್ಟಿ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಬಿಲಾಂಗಿಂಗ್ ನೀಡ್ಸ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಆ್ಯಕ್ಚುಲೈಸೇಷನ್. ಮೊದಲು ಭೌತಿಕ ಅಥವಾ ಜೈವಿಕ ಅಗತ್ಯತೆಗಳಿದ್ದಾವೆ, ಅಂತಿಮವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂಥ ಅಗತ್ಯತೆಗಳೇ ಇರ್ತವೆ. ನಾವೆಲ್ಲರೂ ಕೂಡ ಇಲ್ಲಿಗೆ ಹೋರಾಡಕುಂತೇವೆ, ನಾವು ಜೈವಿಕ ಅಗತ್ಯತೆಗಳು ಮತ್ತು ಸೇಫ್ಟಿ ಸೆಕ್ಯೂರಿಟಿ ಇಲ್ಲಿ ಮೇಲ್ಗಡೆ ಬರಲಿಕ್ಕೆ ನಮಗಿನ್ನೂ ಆಗ್ತಾ ಇಲ್ಲ. ಹಾಗಾಗಿ ಬಹಳ ಮೇಧಾವಿಗಳು, ಸನ್ಯಾಸಿಗಳೆಲ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರ ಮುಟ್ಟಿದ್ದಾರೆ, ಬಟ್ ನಾವೆಲ್ಲರೂ ಕೂಡ ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲೇ ಇರ್ತೇವೆ. ನಾವು ವೈಯಕ್ತಿಕ ಭಿನ್ನತೆಗಳನ್ನು ನೋಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರುವಂಥ ತೋರುವಂಥ ವ್ಯತ್ಯಾಸಗಳೇ ವೈಯಕ್ತಿಕ ಭಿನ್ನತೆಗಳು. ಯಾವ ಕ್ಷೇತ್ರದಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ಶಾರೀರಿಕ ಭಿನ್ನತೆಗಳು, ಬೌದ್ಧಿಕ ಭಿನ್ನತೆಗಳು, ಸಂವೇಗಾತ್ಮಕ ಭಿನ್ನತೆಗಳು, ಸಾಮಾಜಿಕ ಹೊಂದಾಣಿಕೆಯಲ್ಲಿನ ಭಿನ್ನತೆಗಳು, ಸಾಧನೆಯಲ್ಲಿನ ಭಿನ್ನತೆಗಳು, ಮನೋಭಾವಗಳ ಭಿನ್ನತೆಗಳು, ಆಸಕ್ತಿಯಲ್ಲಿನ ಭಿನ್ನತೆಗಳು, ಮನೋಚಾಲನ ಕೌಶಲಗಳಲ್ಲಿನ ಭಿನ್ನತೆಗಳು, ಸ್ವಪರಿಕಲ್ಪನೆಯಲ್ಲಿ ಭಿನ್ನತೆಗಳು, ಅಭಿಕ್ಷಮತೆಯಲ್ಲಿನ ಭಿನ್ನತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಇಂಟೆಲಿಜೆನ್ಸ್ ಅನ್ನೋದನ್ನು ಗೊತ್ತಿದೆ ನಿಮಗೆ. ಜ್ಞಾನ ಮತ್ತು ಕೌಶಲಗಳನ್ನು ಪಡೆಯುವ ಮತ್ತು ಅನ್ವಯಿಸುವಂತಹ ಸಾಮರ್ಥ್ಯವೇ
ಬುದ್ಧಿಶಕ್ತಿ. ಜ್ಞಾನ ಮತ್ತು ಕೌಶಲಗಳನ್ನು ಪಡೆಯುವ ಹಾಗೂ ಅನ್ವಯಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಹಾಗಾದ್ರೆ ಬುದ್ಧಿಶಕ್ತಿ ಅನ್ನೋದಕ್ಕೆ ಇನ್ನೊಂದು ಪದವನ್ನು ಬಳಸಿದ್ರೆ ಜ್ಞಾನವನ್ನು ಗಳಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಮಗು ತನ್ನ ಜ್ಞಾನೇಂದ್ರಿಯ ಮೂಲಕ ಪಡೆಯುವಂತ ಮಾಹಿತಿಯನ್ನ ವಿಶಿಷ್ಟ ರೀತಿಯಲ್ಲಿ ವಿಶ್ಲೇಷಿಸುವ ವಿಧಾನವೇ ಬುದ್ಧಿಶಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಮಾನಸಿಕ ವಯಸ್ಸು, ಒಬ್ಬ ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯ ಮಟ್ಟವನ್ನು ಸೂಚಿಸುವುದೇ ಮಾನಸಿಕ ವಯಸ್ಸು. ಇದಕ್ಕೆ ನಾವು ಮೆಂಟಲ್ ಏಜ್ ಅಂತ ಕರಿತಿದ್ವಿ. ಮೆಂಟಲ್ ಏಜ್ನ ಪ್ರತಿಪಾದಕ ಫ್ರಾನ್ಸಿನ ಮನೋವಿಜ್ಞಾನಿ ಅಲ್ಫ್ರೆಡ್ ಬ್ರಿನೆ ಪ್ರಥಮ ಬಾರಿಗೆ ಬಳಸಿದ. ಮಾನಸಿಕ ವಯಸ್ಸು ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಸಿದಂಥ ವ್ಯಕ್ತಿ ಯಾರು ಅಂತೇಳಿ ಅಲ್ಫ್ರೆಡ್ ಬ್ರಿನೆ. ಇನ್ನು ಬುದ್ಧಿಲಬ್ಧ, ಬುದ್ಧಿಲಬ್ಧವು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತವಾಗಿದೆ. ಬುದ್ಧಿಲಬ್ಧ ಏನಾಗಿದೆ, ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತ. ಇಟ್ ಇಸ್ ಅ ರೇಷಿಯೋ ಬಿಟ್ವೀನ್ ಮೆಂಟಲ್ ಏಜ್ ಅಂಡ್ ಕ್ರೊನಾಲಜಿಕಲ್ ಏಜ್. ಈ ಬುದ್ಧಿಲಬ್ಧ ಪದವನ್ನು ಬಳಸಿದಂಥ ಪ್ರಥಮ ಮನೋವಿಜ್ಞಾನಿ ಯಾರು ಅಂತಾರೆ, ಜರ್ಮನಿಯ ಮನೋವಿಜ್ಞಾನಿ ವಿಲಿಯಂ ಸ್ಟರ್ನ್ ಅನ್ನೋರು ಇದನ್ನ ಬಳಸಿದರು. ನಿಮಗೆ ಬುದ್ಧಿಲಬ್ಧ ಅಥವಾ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಲೆಕ್ಕವನ್ನು ಕೊಟ್ಟರು ಕೂಡ ಈ ಮೂರು ಸೂತ್ರಗಳು ನಿಮ್ಗೆ ಗೊತ್ತಿರಬೇಕು. ಒಂದು ಎಂ ಎ ಮತ್ತು ಸಿ ಎನ್ನ ಕೊಟ್ಟು ಐ ಕ್ಯೂ ಕಂಡಿಡಿ ಅಂತ ಹೇಳಿದರೆ ಐ ಕ್ಯೂ ಇಜ್ ಈಕ್ವಲ್ ಟು ಎಂ ಎ ಡಿವೈಡೆಡ್ ಬೈ ಸಿ ಎ ಇಂಟು 100. ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಮಾಡಿದರೆ ಐಕ್ ನಿಮ್ಮ ಬುದ್ಧಿಲಬ್ಧ ಸಿಗುತ್ತೆ. ಇನ್ನು ಸಿ ಎ ಮತ್ತು ಐ ಕ್ಯೂ ಕೊಟ್ಟಿದ್ದಾರೆ, ಎಂ ಎ ಕಂಡಿಡಿದ್ದಾರೆ, ಮೆಂಟಲ್ ಏಜ್ ಕಂಡಿಡಿ ಅಂದರೆ ಎಂ ಎ ಇಜ್ ಈಕ್ವಲ್ ಟು ಸಿ ಎ ಇಂಟು ಐ ಕ್ಯೂ ಡಿವೈಡೆಡ್ ಬೈ 100 ಮಾಡಿದರೆ ನಿಮಗೆ ಎಂ ಎ ಸಿಗುತ್ತೆ, ಮೆಂಟಲ್ ಏಜ್ ಸಿಗುತ್ತೆ. ಮೆಂಟಲ್ ಏಜ್ ಕೊಟ್ಟಿದ್ದಾರೆ, ಐ ಕ್ಯೂ ಕೊಟ್ಟಿದ್ದಾರೆ, ಬಟ್ ಸಿ ಎ ಕಂಡಿಡಿ ಅಂತೀರಾ, ಸಿ ಎ ಇಜ್ ಈಕ್ವಲ್ ಟು ಎಂ ಎ ಇಂಟು 100 ಡಿವೈಡೆಡ್ ಬೈ ಐ ಕ್ಯೂ ಮಾಡಿದರೆ ನಿಮಗೆ ಬುದ್ಧಿಲಬ್ಧ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಇದನ್ನು. ಮೂರು ಸೂತ್ರಗಳು ನಿಮ್ಗೆ ಗೊತ್ತಿದ್ರೆ ಎಂಥದ್ದೇ ಲೆಕ್ಕ ಕೊಟ್ಟರು ಈಸಿಯಾಗಿ ಬಿಡಿಸ್ಬೋದು ನೀವು. ಐ ಕ್ಯೂ ಕೇಳಿದರೆ ಎಂ ಎ ಡಿವೈಡೆಡ್ ಬೈ ಸಿ ಎ ಇಂಟು 100, ಎಂ ಎ ಕೇಳಿದರೆ ಸಿ ಎ ಇಂಟು ಐ ಕ್ಯೂ ಡಿವೈಡೆಡ್ ಬೈ 100, ಸಿ ಎ ಕೇಳಿದರೆ ಎಂ ಎ ಇಂಟು 100 ಡಿವೈಡೆಡ್ ಬೈ ಐ ಕ್ಯೂ. ನ ಬುದ್ಧಿಶಕ್ತಿ ಪರೀಕ್ಷಣಗಳ ಪ್ರತಿಪಾದಕ ಅಥವಾ ಪಿತಾಮಹ ಅಲ್ಫ್ರೆಡ್ ಬ್ರಿನೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬುದ್ಧಿಶಕ್ತಿ ಪರೀಕ್ಷಣಗಳನ್ನು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳು, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಅಂತೇಳಿ ನಾವು ಇವನ್ನ ಕರಿತಾ ಇದ್ದೀವಿ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳಲ್ಲಿ ಶಾಬ್ದಿಕ ಪರೀಕ್ಷಣಗಳು, ಅಶಾಬ್ದಿಕ ಮತ್ತು ಕ್ರಿಯಾತ್ಮಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಅಂತ ಕರಿತಾ ಇದ್ವಿ. ಶಾಬ್ದಿಕ, ಅಶಾಬ್ದಿಕ, ಕ್ರಿಯಾತ್ಮಕ. ಇನ್ನು ಶಾಬ್ದಿಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳಿಗೆ ಉದಾಹರಣೆ ಏನಂತಾರೆ, ಬಿನೆ ಸೈಮನ್, ಸ್ಟ್ಯಾನ್ಫರ್ಡ್ ಬಿನೆ, ಬಿನೆ ಕಾಮತ್ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಅಂತ ಕರಿತೀವಿ. ಇನ್ನು ವೈಯಕ್ತಿಕ ಬುದ್ಧಿಶಕ್ತಿ ಅಶಾಬ್ದಿಕ ಪರೀಕ್ಷೆಗಳಿಗೆ ಉದಾಹರಣೆ ಏನು ಅಂತಂದರೆ ರೆವರೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತಿದ್ವಿ. ಇನ್ನು ವೈಯಕ್ತಿಕ ಬುದ್ಧಿಶಕ್ತಿ ಕ್ರಿಯಾತ್ಮಕ ಪರೀಕ್ಷೆಗಳು ಯಾವುವು ಅಂತಂದರೆ ಬಾಟಿಯ ಬುದ್ಧಿಶಕ್ತಿ ಪರೀಕ್ಷೆ, ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ. ನೆಕ್ಸ್ಟ್ ಡೇವಿಡ್ ವೇಸ್ಲರ್ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ. ಒಂದು ಎಕ್ಸಾಂಪಲ್ ಕೇಳ್ತಾರೆ, ರೆವರೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಮ್ಯಾಟ್ರಿಕ್ಸ್ ಇದು ಯಾವ ತರಹದ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ? ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಏನು ಅಂತೀರಿ, ವೈಯಕ್ತಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ವೈಯಕ್ತಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ. ಇನ್ನು ಬಿನೆ ಸೈಮನ್ ಏನು ಅಂತೀರಿ, ವೈಯಕ್ತಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ. ಇನ್ನು ಬಾಟಿಯ ಪರೀಕ್ಷೆ ಯಾವುದು ಅಂತೀರಿ, ವೈಯಕ್ತಿಕ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ ಬಾಟಿಯ ಪರೀಕ್ಷೆ ಆಗಿದೆ. ಇನ್ನು ಸಾಮೂಹಿಕ ಪರೀಕ್ಷೆಗಳಂತೇಳಿ ಏಕಕಾಲದಲ್ಲಿ ಇಡೀ ಸಮುದಾಯವನ್ನು ಬಹಳಷ್ಟು ಜನರನ್ನು ಪರೀಕ್ಷೆ ಮಾಡುವಂಥದ್ದು, ಹೀಗಾಗಿ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳ್ತೀವಿ. ಇಲ್ಲಿ ಆರ್ಮಿ ಅಲ್ಫಾ ಪರೀಕ್ಷೆ ಅಂತ ಬರ್ತದೆ, ಇನ್ನು ಆರ್ಮಿ ಜನರಲ್ ವರ್ಗೀಕರಣ ಅಂತ ಕಂತಿದ್ದೀವಿ. ಇದು ಎರಡನೇ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಂಥ ಪರೀಕ್ಷೆಗಳು. ಇನ್ನು ಸಾಮೂಹಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತೇಳಿ ಯಾರಿಗೆ ಅಕ್ಷರ ಜ್ಞಾನ ಇರೋದಿಲ್ಲ ಅಂಥವ್ರಿಗೆ ಅಶಾಬ್ದಿಕವಾಗಿರುವಂಥ ಚಿತ್ರಗಳ ಮೂಲಕ ಇರುವಂಥ ಇವು ಪರೀಕ್ಷೆ ಆಗಿರ್ತವೆ. ಆರ್ಮಿ ಬೀಟಾ ಪರೀಕ್ಷೆ, ಚಿಕಾಗೋ ನಾನ್ ವರ್ಬಲ್ ಟೆಸ್ಟ್ ಅಂತೇಳಿ ನಾವು ಇದನ್ನು ಸಾಮೂಹಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಪರಿಗಣಿಸ್ತಾ ಇದ್ದೀವಿ. ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಎಮೋಷ್ನಲ್ ಇಂಟೆಲಿಜೆನ್ಸಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಮೊದಲಿಗೆ ಬಳಸಿದಂಥವ್ರು ಯಾರು ಅಂತಿದ್ರೆ ಪೀಟರ್ ಸಾಲೋಯೆ ಮತ್ತು ಜಾನ್ ಮೇಯರ್. ಪೀಟರ್ ಸಾಲೋಯೆ ಮತ್ತು ಜಾನ್ ಮೇಯರ್ ಎಜುಕೇಷನಲ್ ಇಂಟೆಲಿಜೆನ್ಸಿ ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಸಿದರು. ಅಮೆರಿಕದ ಡೇನಿಯಲ್ ಗೋಲ್ಡ್ಮನ್,
ಅಮೆರಿಕದ ಡೇನಿಯಲ್ ಗೋಲ್ಮನ್ ರವರು 1995 ಎಮೋಷನಲ್ ಇಂಟೆಲಿಜೆನ್ಸಿ ಎಂಬ ಪುಸ್ತಕವನ್ನು ಪ್ರಕಟಿಸುವುದರ ಮೂಲಕ ಹೆಚ್ಚು ಪ್ರಚಾರವನ್ನು ಇದನ್ನು ಮಾಡಿದರು. ನೋಡ್ರಿ, ಸ್ಥಾಪಕರು ಪೀಟರ್ ಸಾಲೋವೆ ಮತ್ತು ಜಾನ್ ಮೇಯರ್ ಇದನ್ನು ಹೆಚ್ಚು ಪ್ರಚಾರ ಮಾಡಿದ್ರು. ಇತ್ತೀಚೆಗೆ ಯಾರು ಅಂತೇಳಿ 1995 ಎಮೋಷನಲ್ ಇಂಟೆಲಿಜೆನ್ಸಿ ಎಂಬ ಪುಸ್ತಕವನ್ನು ಪ್ರಕಟಿಸುವುದರ ಮೂಲಕ ಅಮೆರಿಕದ ಡೇನಿಯಲ್ ಗೋಲ್ಮನ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಭಾವನೆಗಳನ್ನು ಗ್ರಹಿಸುವ, ಸಮನ್ವಯಗೊಳಿಸುವ, ನಿಯಂತ್ರಿಸುವ ಮತ್ತು ತಮ್ಮ ಭಾವನೆಗಳನ್ನು ವ್ಯವಸ್ಥಿತಗೊಳಿಸುವ ವ್ಯಕ್ತಿ ಸಾಮರ್ಥ್ಯವನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ನಾವು ಇದನ್ನು ಕರಿತೇವೆ. ಎಮೋಷನಲ್ ಇಂಟೆಲಿಜೆನ್ಸಿ ಅಂದರೆ ಭಾವನೆಗಳನ್ನು ಗ್ರಹಿಸುವ, ಸಮನ್ವಯಗೊಳಿಸುವ, ನಿಯಂತ್ರಿಸುವ ಮತ್ತು ಭಾವನೆಗಳನ್ನು ವ್ಯವಸ್ಥಿತಗೊಳಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೇವೆ. ನೀವು ಪರೀಕ್ಷೆಯಲ್ಲಿ ಈ ಸರ ಕೇಳ್ಬೋದು, ಸಂವೇಗಾತ್ಮಕ ಬುದ್ಧಿಶಕ್ತಿಯ ಘಟಕಾಂಶಗಳು ಯಾವುವು ಅಂತೇಳಿ ಸೀರಿಯಲ್ ಆಗಿ ಕೇಳ್ತಾರೆ. ಸ್ವಯಂ ಅರಿವು, ಸ್ವಯಂ ನಿಯಂತ್ರಣ, ಸ್ವಯಂ ಪ್ರೇರಣೆ, ಅನುಭೂತಿ, ಸಾಮಾಜಿಕ ಕೌಶಲಗಳು. ನೆಕ್ಸ್ಟ್, ಸಂವೇಗಾತ್ಮಕ ಬುದ್ಧಿಲಬ್ಧವನ್ನ ಒಂದಷ್ಟು ಪರೀಕ್ಷೆಗಳು ಯಾವುವು ಅಂತೇಳಿ ಮೇಯರ್ ಸಾಲವೇ ಕಾರ್ಸೋ ಎಮೋಷನಲ್ ಇಂಟೆಲಿಜೆನ್ಸಿ ಟೆಸ್ಟ್ MSCEIT ಅಂತ ಕರಿತಾರೆ. ಶಾರ್ಟ್ ಫಾರ್ಮ್ ಅಲ್ಲಿ ಮೇಯರ್ ಸಾಲೋವೆ ಕಾರ್ಸೋ ಎಮೋಷನಲ್ ಇಂಟೆಲಿಜೆಂಟ್ ಟೆಸ್ಟ್ MSCEIT. ಇದು ಯಾವ ತರದ ಪರೀಕ್ಷೆ, ಬುದ್ಧಿಲಬ್ಧ ಪರೀಕ್ಷೆಯಾಗಿದೆ ಅಂತ ಕೇಳಿದ್ರೆ, ಅವಾಗ ನೀವು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರೀಕ್ಷೆಯಾಗಿದೆ ಅಂತೇಳಿ ನೀವು ಕರೆಕ್ಟ್ ಆಗಿ ಆಯ್ಕೆಯನ್ನ ಮಾಡ್ಕೋಬೇಕು. ಹೈಡ್ ಮತ್ತು ಪೈತ್ರರ ಸಂವೇಗಾತ್ಮಕ ಬುದ್ಧಿ ಪರೀಕ್ಷೆಯನ್ನು ಕೂಡ ನಾವು ಇವತ್ತಿನ ಸಮುದಾಯದಲ್ಲಿ ಕಾಣ್ತಾ ಇದ್ದೀವಿ. ನಂತರ ಬರುವಂಥದ್ದು ಇನ್ಕ್ಲೂಸಿವ್ ಎಜುಕೇಷನ್ ಅಂತೇಳಿ ಸಮನ್ವಯ ಶಿಕ್ಷಣ. ಗೊತ್ತೇ ಇದೆ ನಿಮಗೆ, ಸಮನ್ವಯ ಅಂದರೆ ಎಲ್ಲ ಮಕ್ಕಳಿಗೂ ಅವರವರ ಅಗತ್ಯತೆಗಳನ್ನು ಆಧರಿಸಿ ನೀಡುವಂಥ ಸಮಾನವಾದಂಥ ಶಿಕ್ಷಣಕ್ಕೆ ಸಮನ್ವಯ ಶಿಕ್ಷಣ ಅಂತ ಕರಿತಾ ಇದ್ದೀವಿ. ಅಂದರೆ ಜಾತಿ, ಧರ್ಮ, ವರ್ಗ, ಲಿಂಗ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಸಮುದಾಯದಲ್ಲಿನ ಎಲ್ಲರಿಗೆ ಶಿಕ್ಷಣ ನೀಡುವುದೇ ಸಮುದಾಯ ಸಮನ್ವಯ ಶಿಕ್ಷಣ ಆಗಿದೆ. ಇಲ್ಲಿ ನಾನು ಒಂದು ಫ್ಲೋಟ್ ಚಾರ್ಟ್ ಮೂಲಕ ಹಾಕಿದ್ದೀನಿ. ಸಮನ್ವಯ ಶಿಕ್ಷಣ ಅಂದರೆ ಗುಡ್ಡಗಾಡು ಮಕ್ಕಳು, ನ್ಯೂನ್ಯತೆ ಹೊಂದಿರುವಂಥ ಮಕ್ಕಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಗ್ರಾಮೀಣ ಭಾಗದ ಮಕ್ಕಳು, ಭಾಷಾ ಅಲ್ಪಸಂಖ್ಯಾತರು, HIV ಪೀಡಿತ ಮಕ್ಕಳು, ಅಲ್ಪಸಂಖ್ಯಾತರು, ಬುದ್ಧಿಮಾಂದ್ಯರು, ಎಲ್ಲ ಹಂತದ ಮಕ್ಕಳನ್ನು ಸೇರಿಸಿ ಸಾಮಾನ್ಯ ತರಗತಿ ಕೋಣೆಯಲ್ಲಿ ಕಲಿಸುವಂತಹ ಪದ್ಧತಿ ಇದೆಯಲ್ಲ, ಅದುವೇ ಸಮನ್ವಯ ಶಿಕ್ಷಣ. ಸಮನ್ವಯ ಇನ್ಕ್ಲೂಸಿವ್, ಇನ್ಕ್ಲೂಸಿವ್ ಮೀನ್ಸ್ ಟು ಕೊಲಾಬರೇಷನ್ ಆಫ್ ದಿ ಆಲ್ ನೀಡೆಡ್ ಚಿಲ್ಡ್ರನ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಗುಡ್ಡಗಾಡು ಮಕ್ಕಳು, ನ್ಯೂನ್ಯತೆ ಹೊಂದಿದಂಥ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಗ್ರಾಮೀಣ ಭಾಗದ ಮಕ್ಕಳು ಮತ್ತು ನಗರ ಭಾಗದ ಮಕ್ಕಳು, ಭಾಷಾ ಅಲ್ಪಸಂಖ್ಯಾತರು, HIV ಪೀಡಿತ ಮಕ್ಕಳು, ಅಲ್ಪಸಂಖ್ಯಾತರು, ಬುದ್ಧಿಮಾಂದ್ಯರು, ಎಲ್ಲರನ್ನೊಳಗೊಂಡಂಥ ಶಿಕ್ಷಣವೇ ಸಮನ್ವಯ ಶಿಕ್ಷಣ. ನಾ ಕಲಿಕಾ ದೋಷಗಳಲ್ಲಿ ಮೂರು ರೀತಿಯಾದಂಥ ದೋಷವನ್ನು ನೋಡ್ತಾ ಇದ್ದೆ ನಾವು. ಒಂದನೇದು ಡಿಸ್ಲೆಕ್ಸಿಯಾ. ಡಿಸ್ಲೆಕ್ಸಿಯಾ ರಿಲೇಟೆಡ್ ಟು ಡಿಸಾರ್ಡರ್ ಆಫ್ ದಿ ರೀಡಿಂಗ್, ಓದಿನ ಕುರಿತಾದಂಥ ದೌರ್ಬಲ್ಯ, ಕಲಿಕಾ ದೌರ್ಬಲ್ಯವನ್ನು ಡಿಸ್ಲೆಕ್ಸಿಯಾ ಅಂತ ಕರಿತಾ ಇದ್ದಾರೆ. ಪ್ರತಿ ವರ್ಷ ಒಂದೊಂದನ್ನು ಕೇಳ್ತಾ ಇದ್ದಾರೆ. ಡಿಸ್ಲೆಕ್ಸಿಯಾ ಮೀನ್ಸ್ ಡಿಸಾರ್ಡರ್ ಆಫ್ ದಿ ರೀಡಿಂಗ್, ರೀಡಿಂಗ್ ಡಿಸಾರ್ಡರ್, ಓದಿನ ಕುರಿತಂಥ ದೌರ್ಬಲ್ಯ ಡಿಸ್ಲೆಕ್ಸಿಯಾ. ಇನ್ನ ಬರವಣಿಗೆಗೆ ಸಂಬಂಧಪಟ್ಟಂಥ ದೌರ್ಬಲ್ಯ ಅಥವಾ ಕಲಿಕಾ ನ್ಯೂನ್ಯತೆ ಯಾವುದಂತಿದೆ, ಡಿಸ್ಗ್ರಾಫಿಯಾ. ಡಿಸ್ಗ್ರಾಫಿಯಾ ಮೆಂಟ್ ಫಾರ್ ಡಿಸಾರ್ಡರ್ ರಿಲೇಟೆಡ್ ಟು ರೈಟಿಂಗ್. ನೆಕ್ಸ್ಟ್ ಡಿಸ್ ಕ್ಯಾಲ್ಕುಲಿಯಾ ಅಂತಂತೇರಿ ಅಂಕಗಣಿತಕ್ಕೆ ಸಂಬಂಧಪಟ್ಟಂಥ ತೊಂದರೆಯನ್ನು ಎದುರಿಸುವಂಥ ಮಕ್ಕಳಿಗೆ ಏನಂತ ಕೇಳ್ತೇವೆ, ಡಿಸ್ ಕ್ಯಾಲ್ಕುಲಿಯಾ ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಕರಿತಾ ಇದ್ದೀವಿ. ಇನ್ನು ರಕ್ಷಣಾ ತಂತ್ರಗಳು ಗೊತ್ತಿದ್ದಾವೆ ನಿಮಗೆಲ್ಲ, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರಿತೇವೆ. ಮೂರು ರೀತಿಯಾದಂಥ ರಕ್ಷಣಾ ತಂತ್ರಗಳನ್ನು ಒಳಗೊಂಡಿದ್ದೇವೆ. ಆಕ್ರಮಣಕಾರಿ ರಕ್ಷಣಾ ತಂತ್ರಗಳು, ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳು, ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರಗಳು ಅಂತ ಕರಿತಾ ಇದ್ದೀವಿ. ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ನಾವು ಬಲಿಪಶುವಾಗುವಿಕೆ, ಹುಚ್ಚು ಆವೇಶ, ಆತ್ಮನಿಂದನೆ, ಸ್ವತಂತ್ರವಾಗಿ ತೇಲಿಬಿಟ್ಟ ಕೋಪ. ಇನ್ನು ಪಲಾಯನಕಾರಿ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಹಗಲುಗನಸನ್ನು ಕಾಣುವಂಥ ಅನೈಚ್ಛಿಕ ದಮನ, ಹಿಮ್ಮರಳುವಿಕೆ. ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಉದಾತ್ತೀಕರಣ, ಪ್ರಕ್ಷೇಪಣೆ, ತರ್ಕಸಮ್ಮತವಾಗಿಸುವಿಕೆ, ಶುದ್ಧೀಕರಣ, ಪರಿಹಾರ, ತಾದಾತ್ಮ ಮನೋಭಾವ, ಪ್ರತಿಷ್ಠಾಪನೆ. ಇಲ್ಲಿ ನಿಮ್ಗೇನು ಕೇಳ್ತಾರೆ ಅಂತಂದ್ರೆ, ಯಾವುದನ್ನಾದರೂ ಒಂದು ಕೇಳ್ತಾರೆ, ಹುಚ್ಚು ಆವೇಶ ಯಾವ ರೀತಿಯ ರಕ್ಷಣಾ ತಂತ್ರವಾಗಿದೆ? ಹುಚ್ಚು ಆವೇಶ ಹೆಸರೇ ಸೂಚಿಸ್ತದ, ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ. ಹಿಮ್ಮರಳುವಿಕೆ ಇದು ಯಾವ ರೀತಿ ರಕ್ಷಣಾ ತಂತ್ರ? ಪಲಾಯನ ಆಧಾರಿತ ರಕ್ಷಣಾ ತಂತ್ರ. ಶುದ್ಧೀಕರಣ ಇದೊಂದು ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರವಾಗಿದೆ. ಈ ರೀತಿಯಾಗಿ ಇವನ್ನೆಲ್ಲವನ್ನ ನೀವು ಪರ್ಫೆಕ್ಟ್ ಆಗಿದ್ರಿ ಅಂತೇಳಿ ಎಕ್ಸಾಮ್ನಲ್ಲಿ ನಿಮ್ಗೆ ಸುಮಾರು 33 ಅಂಕಗಳು ನಿಮ್ಮ ಪಾಕೆಟ್ ಅಲ್ಲಿ ಇದ್ದಂಗೆ.
ವ್ಯಕ್ತಿತ್ವ ಪರೀಕ್ಷೆ ಪ್ರಕ್ಷೇಪಣಾ ತಂತ್ರಗಳು ಅಂತ ಏನ್ ಕರಿತೀವಿ, ಪ್ರೊಜೆಕ್ಟಿವ್ ಟೆಕ್ನಿಕ್ಸ್, ವ್ಯಕ್ತಿತ್ವವನ್ನು ಮಾಪನ ಮಾಡುವಂತ ಸಂದರ್ಭದಲ್ಲಿ ರೋರ್ಶಾಕ್ ಇಂಕ್ ಬ್ಲಾಕ್ ಟೆಸ್ಟ್, ರೋರ್ಶಾಕ್ ಮಸಿ ಇವತ್ತಿನ ಪರೀಕ್ಷೆ. ಹರ್ಮನ್ ರೋರ್ಶಾಕ್ ಅವರು ಇದನ್ನ ಜಾರಿಗೆ ತಂದ್ರು. ವಿಷಯ ಸಜ್ಞಾನ ಪರೀಕ್ಷೆ ಅಂತ ಕರಿತೀವಿ, ಮೊರ್ರೆ ಮತ್ತು ಮಾರ್ಗನ್ ರವರು ಜಾರಿಗೆ ತಂದ್ರು. ಟಿ ಎ ಟಿ ಅಂತ ಏನ್ ಕರಿತೇವಲ್ಲ ಅದು ಥಿಮ್ಯಾಟಿಕ್ ಅಪಾರ್ಸಿಪೇಷನ್ ಟೆಸ್ಟ್, ಮೊರ್ರೆ ಅಂಡ್ ಮಾರ್ಗನ್. ಸ್ವೇಚ್ಛೆ ಸಹಯೋಜನಾ ಪರೀಕ್ಷೆ ಗಾಲ್ಟನ್ ರವರು ಜಾರಿಗೆ ತಂದ್ರು. ವಾಕ್ಯ ಪೂರ್ಣ ಪರೀಕ್ಷೆ ಸೆಂಟೆನ್ಸ್ ಕಂಪ್ಲಿಟೇಷನ್ ಟೆಸ್ಟ್, ಎಬ್ಬಿಂಗ್ ಹೌಸ್ ರವರು ಇದನ್ನ ಜಾರಿಗೆ ತಂದ್ರು. ಅಂತಿಮವಾಗಿ ಮೌಲ್ಯಮಾಪನವನ್ನು ನೋಡ್ತಾ ಇದ್ದೀವಿ, ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ರೂಪನಾತ್ಮಕ ಮೌಲ್ಯಮಾಪನ. ಸಂಕಲನಾತ್ಮಕ ಮೌಲ್ಯಮಾಪನ ವರ್ಷದ ಅಂತ್ಯದಲ್ಲಿ ಮಾತ್ರ ಮಾಡುವಂತ ತಂತ್ರವಾಗಿದೆ, ಅಂದ್ರೆ ವಿದ್ಯಾರ್ಥಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ವರ್ಷದ ಅಂತ್ಯದಲ್ಲಿ ಮಾತ್ರ ಅಂದ್ರೆ ಅರ್ಧ ವಾರ್ಷಿಕ ಅಥವಾ ವಾರ್ಷಿಕವಾಗಿ ಪರೀಕ್ಷೆ ಮಾಡುವಂಥದ್ದೇ ಸಂಕಲನಾತ್ಮಕ ಮೌಲ್ಯಮಾಪನ. ಇನ್ನು ರೂಪನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ವರ್ಷವಿಡೀ ನಿರಂತರವಾಗಿ ನಡೆಯುವಂತ ಮೌಲ್ಯಮಾಪನ ತಂತ್ರವಾಗಿದೆ. ರೂಪನಾತ್ಮಕ ಮೌಲ್ಯ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ನಡೀತದೆ. ಘಟಕ ಪರೀಕ್ಷೆಗಳಿದಕ್ಕೆ, ಕಿರು ಪರೀಕ್ಷೆಗಳಿದಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಕಾಗ್ನೇಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್, ಸೈಕೋಮೋಟರ್ ಡೊಮೈನ್, ಈ ಮೂರು ಡೊಮೈನ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ ಮತ್ತು ಮನೋಕ್ರಿಯಾಜನ್ಯ ವಲಯ. ಧ್ಯಾನಾತ್ಮಕ ವಲಯದ ಪ್ರತಿಪಾದಕ ಬೆಂಜಮಿನ್ ಎಸ್ ಬ್ಲೂಮ್ಸ್. ಇನ್ನು ಭಾವನಾತ್ಮಕ ವಲಯದ ಪ್ರತಿಪಾದಕ ಯಾರು ಅಂತ, ಅಫೆಕ್ಟಿವ್ ಡೊಮೈನ್ ಅನ್ನೋ ಪ್ರತಿಪಾದಕ ಡೇವಿಡ್ ಆರ್ ಕ್ಯಾಥೋಡ್. ನ ಸೈಕಮೋಟರ್ ಡೊಮೈನ್, ಮನೋಕ್ರಿಯಾಜನ್ಯ ವಲಯದ ಪ್ರತಿಪಾದಕ ಯಾರು. ಈ ರೀತಿಯಾಗಿ ನಮ್ಮ ಬೋಧನಾ ಉದ್ದೇಶಗಳನ್ನು ವರ್ಗೀಕರಣ ಮಾಡುವಂಥದ್ದು, ಕಲಿಕಾ ಮಟ್ಟವನ್ನು ತಿಳ್ಕೋಬೇಕಾದ್ರೆ ಪ್ರತಿಪಾದಕರನ್ನ ಮೊದಲು ತಿಳ್ಕೋಬೇಕು. ಕಾಗ್ನೇಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್, ಸೈಕಮೋಟರ್ ಡೊಮೈನ್. ಜ್ಞಾನಾತ್ಮಕ ವಲಯದ ಪ್ರತಿಪಾದಕ ಬೆಂಜಮಿನ್ ಬ್ಲೂಮ್ಸ್, ಭಾವನಾತ್ಮಕ ವಲಯದ ಡೇವಿಡ್ ಡಾ ಕ್ಯಾಥೋಡ್, ಮನೋಕ್ರಿಯಾಜನ್ಯ ವಲಯದ್ದು ಹ್ಯಾರೋ. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡ್ರಿ, ಜ್ಞಾನ ತಿಳುವಳಿಕೆಯ ಅನ್ವಯ, ಇವು ಮೂರು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿವೆ. ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ಲಿಕೇಶನ್, ದೀಸ್ ತ್ರೀ ಲೊಕೇಟೆಡ್ ಇನ್ ಕಾಗ್ನೇಟಿವ್ ಡೊಮೈನ್. ನೆಕ್ಸ್ಟ್ ಸ್ಕಿಲ್, ಇಟ್ ಇಸ್ ರಿಲೇಟೆಡ್ ಟು ಸೈಕೋಮೋಟರ್ ಡೊಮೈನ್, ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಿರ್ತದ ಸ್ಕಿಲ್ ಮಾತ್ರ. ಇನ್ನು ಆಟಿಟ್ಯೂಡ್, ಅಪ್ರಿಷಿಯೇಷನ್, ಇಂಟ್ರೆಸ್ಟ್, ಮನೋಭಾವ, ಪ್ರಶಂಸೆ, ಆಸಕ್ತಿ, ಇದು ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿದೆ, ಅಂದರೆ ಅಫೆಕ್ಟಿವ್ ಡೊಮೈನ್ಗೆ ಸಂಬಂಧಪಟ್ಟಿದೆ. ನಿಮಗೆ ಯಾವುದಾದ್ರು ಒಂದು ಪದವನ್ನು ಕೇಳ್ತಾರೆ ಇದು ಯಾವ ವಲಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಕೇಳಿದರೆ ನೀವು ಪರ್ಫೆಕ್ಟ್ ಈ ಸ್ಲೈಡ್ನಾಗೆ ಒಂದು ಮಾರ್ಕ್ಸ್ ಬಂದ್ಬಿಡ್ತದೆ ನಿಮಗೆ. ಅದಕ್ಕಾಗಿ ಜ್ಞಾನ ತಿಳುವಳಿಕೆ ಅನ್ವಯ, ದೀಸ್ ಆರ್ ಲೊಕೇಟೆಡ್ ಇನ್ ಕಾಗ್ನೇಟಿವ್ ಡೊಮೈನ್, ಸ್ಕಿಲ್ ಇನ್ ಸೈಕೋಮೋಟರ್, ಆಟಿಟ್ಯೂಡ್, ಅಪ್ರಿಷಿಯೇಷನ್ ಅಂಡ್ ಇಂಟ್ರೆಸ್ಟ್, ಅಫೆಕ್ಟಿವ್ ಡೊಮೈನ್ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಜ್ಞಾನ ತಿಳುವಳಿಕೆ ಅನ್ವಯ ಜ್ಞಾನಾತ್ಮಕ ವಲಯದಲ್ಲಿ, ಕೌಶಲ ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಿರ್ತದ, ಮನೋಭಾವ ಪ್ರಶಂಸೆ ಆಸಕ್ತಿ ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿರ್ತದ. ಇದಕ್ಕೆಲ್ಲವಕ್ಕೆ ಸಂಬಂಧಪಟ್ಟಂತೆ ನಾನು ಬಳಸಿದಂಥ ಎಲ್ಲ ಆಧಾರ ಗ್ರಂಥಗಳನ್ನು ನಾನು ಪಿ ಯು ಸಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಶಿಕ್ಷಣ ಶಾಸ್ತ್ರ ಪಠ್ಯಪುಸ್ತಕ, ಶೈಕ್ಷಣಿಕ ಮನೋವಿಜ್ಞಾನ ಹೆಚ್ ವಿ ಡಾಕ್ಟರ್ ಹೆಚ್ ವಿ ವಾಮದೇವಪ್ಪ ಅವ್ರದ್ದು ಬಳಸಿದ್ದೇನೆ, ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಉಮಾದೇವಿ ಅವ್ರದ್ದು ಬಳಸಿದ್ದೇನೆ, ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಎನ್ ಬಿ ಕೊಂಗ್ವಾಡ್ ಅವ್ರದ್ದು, ಸ್ಪರ್ಧಾ ವಿಜೇತ ಕೆ ಎಂ ಸುರೇಶ್ ಅವ್ರದ್ದು ಬಳಸಿದ್ದೇನೆ, ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಭಂಡಾರ ಡಾಕ್ಟರ್ ಹೆಚ್ ವಿ ವಾಮದೇವಪ್ಪ ಅವ್ರದ್ದು ಬಳಸಿದ್ದೇನೆ. ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ಎಲ್ಲವನ್ನ ವಿವರಣೆ ಮಾಡಲಿಕ್ಕೆ ಈ ವಿಡಿಯೋಗಳಲ್ಲಿ ಆಗುವುದಿಲ್ಲ, ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹಾಗಾಗಿ ಅದರಲ್ಲಿ ನೀವು ಸಿದ್ದಪ್ಪ ಬೊಮ್ಮಣ್ಣವರು ಅಂತಂತ ಹೊಡೆದ್ರೆ ನೀವು ನನ್ನ ಇದನ್ನ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗ್ಲು ಸೈಕಾಲಜಿಗೆ ಮತ್ತು ಇದರ ಬೋಧನಾ ವಿಷಯಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯು ಕೂಡ ನಿಮಗೆ ಸಿಗುತ್ತೆ. ಧನ್ಯವಾದಗಳು.